Breaking. ನಮಸ್ಕಾರ, ತ್ರೀ ಬಿಗ್ ಬ್ರೇಕಿಂಗ್ಗೆ ಸ್ವಾಗತ. ನಾನು ನವಿತಾ ಜೈನ್. ನಾನು ಸ್ಟುಡಿಯೋದ ಒಳಗಡೆ ಒಬ್ಬಳೇ ಇದ್ದೀನಿ, ಅಕ್ಕಪಕ್ಕ ಯಾರೂ ಇಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅನ್ನುವ ಕಾರಣಕ್ಕಾಗಿ ಮಾಸ್ಕ್ ಅನ್ನು ತೆಗಿತಾ ಇದ್ದೀನಿ. ನೀವು ಎಲ್ಲೇ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲನೆ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಈಗ ಹೆಡ್ಲೈನ್ಸ್. ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಚಕೋಟೆ, ಸ್ವಾದ, ಗುಣಮಟ್ಟ ಮತ್ತು ವಿಶ್ವಾಸ 30 ವರ್ಷದಿಂದ. ಈಶ್ವರಪ್ಪ ರಾಜೀನಾಮೆಗೆ ಪಟ್ಟು ಕಾಂಗ್ರೆಸ್ನಿಂದ ಹೋರಾತ್ರಿ ಧರಣಿ. ಗದ್ದಲ ತಪ್ಪಿಸಲು ಅಧಿವೇಶನವನ್ನೇ ಮೊಟಕುಗೊಳಿಸುತ್ತಾ ಸರ್ಕಾರ. ನಾನು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿಲ್ಲ, ಅವಮಾನಿಸಿದ್ದು ಡಿಕೆಶಿ, ಅವರ ಮೇಲೆ ಕೇಸ್ ಆಗಲಿ. ಮುಂದುವರಿದ ಈಶ್ವರಪ್ಪ ಸಿಡಿಲು ಗುಡುಗಿನ ಮಾತು. ಶಾಲೆ ಕಾಲೇಜುಗಳಲ್ಲಿ ಮುಗಿಯದ ಹಿಜಬ್ ಗೊಂದಲ. ಹೈಕೋರ್ಟ್ನಲ್ಲಿಂದು ಪ್ರತಿವಾದ ಮಂಡನೆ, ಇವತ್ತೇ ಬರುತ್ತಾ ಮಹತ್ವದ ತೀರ್ಪು. ಬರೋಬ್ಬರಿ 300 ಕೋಟಿ ಬಾಕಿ ಉಳಿಸಿಕೊಂಡಿದೆಯಂತೆ ಬಿಬಿಎಂಪಿ. ಬಿಲ್ ಕ್ಲಿಯರ್ ಮಾಡೋವರೆಗೂ ಕಸ ಎತ್ತಲ್ಲ, ಬೆಂಗಳೂರು ಗಬ್ಬು ನಾರೋದು ಪಕ್ಕ. ಸಂಚಾರಕ್ಕೆ ಪೀಣ್ಯ, ಫ್ಲೈಓವರ್ ಡೇಂಜರ್ ಅಂತೆ. ಬೆಂಗಳೂರಿನ 66 ಮೇಲ್ ಸೇತುವೆಗಳ ಸ್ಥಿತಿ ಏನು? ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸಬೇಕಾ ಜನ? ಟೂ ತ್ರೀ ಬಿಗ್ ಬ್ರೇಕಿಂಗ್. ಕಾಲೇಜಲ್ಲಿ ಹಿಜಬ್ ಗದ್ದಲ, ಸದನದಲ್ಲಿ ಧ್ವಜ ಗಲಾಟೆ. ಈಶ್ವರಪ್ಪ ರಾಜೀನಾಮೆಗೆ ಒತ್ತಡ, ಕಲಾಪದಲ್ಲೇ ಅಹೋರಾತ್ರಿ ಧರಣಿ. ಅಧಿವೇಶನ ಇಂದೇ ಅಂತ್ಯ, ಬಿಜೆಪಿ ಪ್ಲಾನ್ ಏನು? ಹಿಜಬ್ ಧ್ವಜ ಸಂಕಟ. ಸಚಿವ ಈಶ್ವರಪ್ಪ ಅವರು ಕೊಟ್ಟ ಹೇಳಿಕೆಗೆ ಈಗ ರಾಜೀನಾಮೆಗೆ ಬಿಗಿಪಟ್ಟನ್ನ ಕಾಂಗ್ರೆಸ್ ಹಿಡಿದಿದ್ದು. ಕಾಂಗ್ರೆಸ್ನಿಂದ ಅಧಿವೇಶನದಲ್ಲೇ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗಿದೆ. ನಿನ್ನೆಯಿಂದಲೂ ಈ ಒಂದು ಧರಣಿ ಮುಂದುವರೆದಿದ್ದು, ಇವತ್ತು ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಲು ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ. ಕಾಂಗ್ರೆಸ್ನ ಡಿಮ್ಯಾಂಡ್ ಇಷ್ಟೇ. ರಾಷ್ಟ್ರ ಧ್ವಜದ ಬಗ್ಗೆ ಮಾತನಾಡಿರುವಂತಹ, ಕೆಂಪುಕೋಟೆಯಲ್ಲಿ ಭಗವದ್ವಜವನ್ನ ಮುಂದೊಂದು ದಿನ ಹಾರಿಸ್ತೀವಿ ಅಂತ ಹೇಳಿದಂತಹ ಈಶ್ವರಪ್ಪ ಅವರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದೆ. ವಿಧಾನಸಭೆ ಪರಿಷತ್ನಲ್ಲಿ ಧರಣಿ ಮುಂದುವರಿಕೆಗೆ ನಿರ್ಧಾರವನ್ನು ಕೈಗೊಂಡಿದೆ. ಕಾಂಗ್ರೆಸ್ ಧರಣಿಯಿಂದಾಗಿ ಕಲಾಪ ನಡೆಯೋದೇ ಡೌಟ್. ಕಲಾಪ ಆರಂಭವಾದರೂ ಹೋರಾಟಕ್ಕೆ ಕಾಂಗ್ರೆಸ್ನ ಶಾಸಕರು ನಿರ್ಧಾರವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೆದಿದ್ದು, ಸದನದ ಒಳಗೆ ಮೊಗಸಾಲೆಯಲ್ಲೇ ಮಲಗಿದ್ರು ನಾಯಕರು. ಸಚಿವ ಈಶ್ವರಪ್ಪ ರಾಜೀನಾಮೆಗೆ ಇವತ್ತು ಕೂಡ ಬಿಗಿಪಟ್ಟನ್ನ ಹಿಡಿದು ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಲಿದ್ದಾರೆ. ಸೊ ಈಶ್ವರಪ್ಪ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತಹ ಪಟ್ಟು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ವಿಧಾನಸಭೆ ನಡೆಯುತ್ತಾ ಇಲ್ವಾ, ಅಧಿವೇಶನ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಲು ನಿರ್ಧಾರವನ್ನ ಮಾಡಲಾಗಿದ್ದು, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಅಹೋರಾತ್ರಿ ಧರಣಿಯನ್ನ ಈಗಾಗಲೇ ಮಾಡ್ತಿದ್ದಾರೆ. ಇವತ್ತು ಕೂಡ ಅದು ಕಂಟಿನ್ಯೂ ಆಗಲಿದೆ. ಇನ್ನು ಕಾಂಗ್ರೆಸ್ ನಾಯಕರ ಧರಣಿ ಮಧ್ಯೆ ಶಾಸಕಿ ಸೌಮ್ಯಾ ರೆಡ್ಡಿ ಸಚಿವ ಈಶ್ವರಪ್ಪ ಅವರನ್ನ ಅಣಕಿಸಿ ಒಂದು ಹಾಡು ಹಾಡಿದ್ರು. ಭಗವಂತ ಬಾಯ್ ಕೊಟ್ಟ ದುಡಿಯೋಕಂತ ಈಶ್ವರಪ್ಪನವರ ಯಾಕಂತ ಹೇಳಿ ಅಂತ ಹಾಡಿದ್ರು. ಆಗ ಶಾಸಕರೆಲ್ಲ ಧ್ವನಿಗೂಡಿಸಿದ್ರು. ಭಗವಂತ ಬಾಯ್ ಕೊಟ್ಟ, ಭಗವಂತ ಬಾಯ್ ಕೊಟ್ಟ ಈಶ್ವರಪ್ಪನವರೇ, ಭಗವಂತ ಬಾಯ್ ಕೊಟ್ಟ ನುಡಿಯೋಕಂತ ಅದನ್ ಯಾಕೆ ತೆರೆಯುವೆ? ಬರೆಯೋಕಂತ ಭಗವಂತ ಬಾಯ್ ಕೊಟ್ಟ, ಭಗವಂತ ಬಾಯ್ ಕೊಟ್ಟ ಈಶ್ವರಪ್ಪನವರೇ, ಭಗವಂತ ಬಾಯ್ ಕೊಟ್ಟ ನುಡಿಯೋಕಂತ ಅದನ್ ಯಾಕೆ ತೆರೆಯುವೆ? ಬರೆಯೋಕಂತ ಭಗವಂತ ಬಾಯ್ ಕೊಟ್ಟ, ಭಗವಂತ ಬಾಯ್ ಕೊಟ್ಟ ಈಶ್ವರಪ್ಪನವರೇ, ಭಗವಂತ ಬಾಯ್ ಕೊಟ್ಟ ನುಡಿಯೋಕಂತ ಅದನ್ ಯಾಕೆ ತೆರೆಯ
ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಅಹೋರಾತ್ರಿ ಧರಣಿಯನ್ನ ಕಾಂಗ್ರೆಸ್ನ ನಾಯಕರು ಮುಂದುವರಿಸಲಿದ್ದಾರೆ. ಹಾಗಾದ್ರೆ ಈ ಒಂದು ರಾಜೀನಾಮೆಯ ವಿಚಾರ ಆಗಿರ್ಬೋದು, ಅಹೋರಾತ್ರಿ ಧರಣಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮುಖಂಡರಾದಂತಹ ಎಂ ಬಿ ಪಾಟೀಲ್, ಯು ಟಿ ಖಾದರ್, ಲಕ್ಷ್ಮಿ ಹೆಬ್ಬಾಳ್ಕರ್, ಸೌಮ್ಯ ರೆಡ್ಡಿ, ರಿಜ್ವಾನ್ ಅರ್ಷದ್ ಏನ್ ಹೇಳಿದ್ದಾರೆ ನೋಡಿ. ನಾವೆಲ್ಲ ನಿನ್ನೆ ರಾತ್ರಿನೂ ಕೂಡ ಧರಣಿಯನ್ನ ಮುಂದುವರಿಸಿದ್ದೀವಿ. ಇವತ್ತು ಮತ್ತು ನಾಳೆ ಮತ್ತೆ ಸೋಮವಾರ ಎಲ್ಲಿವರೆಗೆ ಅಧಿವೇಶನ ನಡೀತದೆ ಅಲ್ಲಿವರೆಗೆ ನಾವು ದಿವಸ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಎಲ್ಲಿವರೆಗೆ ಈಶ್ವರಪ್ಪನವರು ರಾಜೀನಾಮೆ ಕೊಡೋದಿಲ್ಲವೋ ಅಲ್ಲಿ ತನಕ ಮುಂದುವರಿಯುತ್ತದೆ. ಅವ್ರು ರಾಜೀನಾಮೆ ಕೊಟ್ಟರೆ ಇದು ಮುಕ್ತಾಯಗೊಳ್ಳುತ್ತದೆ ಮತ್ತು ಇದು ಅಧಿವೇಶನ ಮುಗಿದ ಮೇಲೆ ಸದನದ ಹೊರಗಡೆಯೂ ಕೂಡ ಮತ್ತು ಈಗಾಗಲೇ ನಿನ್ನೆ ನಿರ್ಣಯ ಮಾಡಿದಂತೆ ಈಗ ಇವತ್ತು ನಾಳೆ ನಾಡಿದ್ದು ಇನ್ಮೇಲೆ ಎಲ್ಲ ಕಡೆ ಹಳ್ಳಿಗಳಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ಮತಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಇವತ್ತಿನ ಸಹ ಜನರ ಬಳಿಗೆ ಅದನ್ನು ಹೋಗ್ತಾ ಇದ್ದೀವಿ. ಹೇಗೆ ಅಹೋರಾತ್ರಿ ಧರಣಿಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ವರಿಷ್ಠರು ತೀರ್ಮಾನ ತಗೊಂಡಿದ್ದಾರೋ ಅದೇ ರೀತಿ ಕೂಡ ಇವತ್ತು ಕೂಡ ನಾಳೆ ಕೂಡ ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅಷ್ಟು ದಿನ ಮುಂದುವರಿಸ್ತಾರೆ. ನಾನು ನೋಡಿದೆ ನಿನ್ನೆ ಈಶ್ವರಪ್ಪಾಜಿ ಅವರ ಸ್ಟೇಟ್ಮೆಂಟ್ ಕೂಡ ನೋಡ್ತಾ ಇದ್ದೆ. ಬಹುಶಃ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರು ಮತ್ತು ಅವ್ರ ಸಹಪಾಠಿಗಳು ಕೂಡ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀವಿ. ಸೊ ರಾಜ್ಯದ ಜನರ ಎದುರುಗಡೆ ದೇಶದ ಜನರ ಎದುರುಗಡೆ ಅವರು ಎಕ್ಸ್ಪೋಸ್ ಆಗಿದ್ದಾರೆ. ಅವ್ರಿಗೆ ಒಂಥರ ಹಠ, ಅವ್ರಿಗೆ ಅವರು ಏನೇ ಮಾಡಿದ್ರೂ ಕೂಡ ಅದನ್ನು ಜನ ಒಪ್ತಾರೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅವ್ರ ತಲೆಯಲ್ಲಿ ಬಂದುಬಿಟ್ಟಿದೆ. ಆದರೆ ನಾವು ಮಾತ್ರ ನಮ್ಮ ಹೋರಾಟವನ್ನು ಕೈಬಿಡೋದಿಲ್ಲ. ಬಿ ಜೆ ಪಿ ಪಕ್ಷದವರ ಮನಸ್ಸಿನಲ್ಲಿ ಮತ್ತು ಅವರ ಎಜೆಂಡ ಏನಿದೆ, ಹಿಡನ್ ಎಜೆಂಡಾ, ಅದನ್ನು ಈಶ್ವರಪ್ಪರು ಬಹಿರಂಗವಾಗಿ ಹೇಳಿದ್ದಾರೆ. ಅವ್ರು ಸಮರ್ಥನೆ ಮಾಡಲೇಬೇಕಲ್ಲ, ಅವ್ರನ್ನ ಬಿಟ್ಟು ಕೊಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಅದನ್ನು ನಾವು ಹಿಂದಿನಿಂದಲೂ ಕೂಡ ಹೇಳ್ತಿದ್ದೆವು, ಬಿ ಜೆ ಪಿಯವರು ಸಂವಿಧಾನ ವಿರೋಧಿ, ಈ ದೇಶದ ತತ್ವಗಳೇ ಅವರು ವಿರೋಧಿ, ಈ ದೇಶದ ಧ್ವಜವನ್ನು ಕೂಡ ಅವರು ಒಪ್ಪುವುದಿಲ್ಲ. ಆದ ಕಾರಣ ಹಿಂದಿನಿಂದಲೂ ಕೂಡ ನಾವು ಹೇಳ್ತಾ ಬರ್ತಿದ್ದೇವೆ, ಅದೀಗ ಸಾಬೀತಾಗ್ತಾ ಬಂದಿದೆ. ಕಾಂಗ್ರೆಸ್ ಪಕ್ಷದ ನಿಲುವು ಮತ್ತು ನಮ್ಮ ಶಾಸಕ ಪಕ್ಷದ ನಿಲುವು ನಮ್ಮ ಸಿ ಎಲ್ ಪಿ ನಾಯಕ ಸಿದ್ದರಾಮಯ್ಯನವರು ಪಕ್ಷ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿಕೊಂಡು ಅವರು ಏನು ತೀರ್ಮಾನ ತೆಗೆದುಕೊಳ್ಳೋ ಅಂತ ಹೇಳ್ತಾ ಅದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿದ್ದೇವೆ. ಹಿರಿಯ ಸಚಿವರು ಬಹಳ ವರ್ಷ ರಾಜಕಾರಣಿಯಾಗಿದ್ದಾರೆ, ಒಬ್ಬ ಜನಪ್ರತಿನಿಧಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ನಿಜವಾಗ್ಲೂ ನಮ್ಮ ತ್ರಿವರ್ಣ ಧ್ವಜಕ್ಕಿರ್ಬೋದು, ನಮ್ಮ ದೇಶಕ್ಕಿರ್ಬೋದು, ಅವರು ಇದು ಅವಮಾನ ಮಾಡಿದ್ದಾರೆ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇನ್ಸಲ್ಟಿಂಗ್ ಆ್ಯಂಡ್ ಇಟ್ ಈಸ್ ಅ ವೆರಿ ಕ್ಲಿಯರ್ ಕೇಸ್ ಆಫ್ ಸೆಡಿಷನ್. ಬೇರೆ ಯಾರೇ ಆಗಿರಲಿ ಈ ಥರ ಮಾತಾಡಿದರೆ ಲಘುವಾಗಿ ಅವರು ಸೆಡಿಷನ್ ಚಾರ್ಜ್ ಇದು ಹಾಕ್ತಿದ್ರು, ಕೇಸ್ ಹಾಕ್ತಿದ್ರು. ಆದರೆ ಈ ರೀತಿ ನಿಜವಾಗ್ಲೂ ಅವರೇ ಅಲ್ಲ, ಪಕ್ಷ ಅವ್ರ ಬಿ ಜೆ ಪಿ ಪಕ್ಷ ಇರ್ಬೋದು, ಐ ಮೀನ್ ಸರ್ಕಾರ ಇರ್ಬೋದು, ಮತ್ತು ಎಲ್ಲರೂ ಸಹ ಈ ರೀತಿ ಸುಮ್ಮನೆ ಇದ್ದರೆ ಅವ್ರನ್ನ ಸಪೋರ್ಟ್ ಮಾಡ್ದಂಗೆ ಅರ್ಥ ಆಯಿತು. ಸೊ ಈಗ ದೇಶದ್ರೋಹಿ ಯಾರು ಅಂತ ಜನರ ನಿರ್ಧಾರ ಮಾಡಲಿ. ಈಶ್ವರಪ್ಪನವರು ಕೆಂಪುಕೋಟೆ ಮೇಲೆ ಭಗವಾ ಧ್ವಜವನ್ನು ಹಾರಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಬರೀ ಒಂದು ಸಾಮಾನ್ಯ ಹೇಳಿಕೆ ಅಲ್ಲ, ಅದು ಅವರ ಸಿದ್ಧಾಂತ. ಅದು ಅವರ ರಾಷ್ಟ್ರ ಪ್ರೇಮದಲ್ಲಿ ಈ ರಾಷ್ಟ್ರಕ್ಕೆ ಯಾವುದೇ ರೀತಿಯ ಅನುಕೂಲ ಇಲ್ಲ. ಅವರ ಸ್ವಂತ ಬೆಳವಣಿಗೆ ಅಧಿಕಾರ ಹಿಡಿಯೋಕ್ಕೆ ಒಂದು ಮಾರ್ಗ ಅದು. ಇವತ್ತು ಆ ಹೇಳಿಕೆ ಕೊಟ್ಟಿರ್ತಕ್ಕಂಥ ವಿಚಾರ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಕೂತಿದ್ದೇವೆ, ಅಹೋರಾತ್ರಿ ಧರ್ಣ ಮಾಡ್ತಾ ಇದ್ದೇವೆ. ಒಂದು ಚೂರು ಕೂಡ ಈಶ್ವರಪ್ಪನವ್ರಿಗೆ ಸಸ್ಪೆಂಡ್ ಮಾಡೋದಿರಲಿ, ಬೇರೆಯವರು ಇದ್ದಿದ್ರೆ ನೀವು ಸೆಡಿಷನ್ ಕೇಸ್ ಆಗ್ತಿದೆ, ಒಂದು ಎಕ್ಸ್ಪ್ಲನೇಷನು ಕೂಡ ಕೇಳ್ತಕ್ಕಂಥ ಧೈರ್ಯ ಇಲ್ಲ. ಕಾಂಗ್ರೆಸ್ ನಾಯಕರಿಂದ ಅಹೋರಾತ್ರಿ ಧರಣಿ ಮುಂದುವರಿತಾ ಇದ್ದು ವಿಧಾನಮಂಡಲ ಅಧಿವೇಶನ ಇವತ್ತೇ ಮೊಟಕಾಗತ್ತಾ? ಧರಣಿ ಮುಂದುವರಿಸಿದ್ರೆ ಅನಿವಾರ್ಯವಾಗಿ ಮೊಟಕುಗೊಳಿಸಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಅಹೋರಾತ್ರಿ ಧರಣಿಯನ್ನ ಕಾಂಗ್ರೆಸ್ ನಾಯಕರು ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಧರಣಿ ಮುಂದುವರೆದಿದೆ. ವಿಧಾನಮಂಡಲ ಅಧಿವೇಶನ ಈ ಹಿನ್ನೆಲೆಯಲ್ಲಿ ಇವತ್ತಿಗೆ ನಿಲ್ಲತ್ತಾ, ಇವತ್ತಿಗೆ ಕೊನೆಯಾಗುತ್ತಾ, ಮೊಟಕುಗೊಳ್ಳುತ್ತಾ? ಧರಣಿ ಮುಂದುವರಿಸಿದ್ರೆ ಅನಿವಾರ್ಯವಾಗಿ ಮೊಟಕುಗೊಳಿಸಬೇಕಾಗುತ್ತೆ. ಮಧ್ಯಾಹ್ನ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಇವತ್ತೇ ಅಧಿವೇಶನ ಮೊಟಕುಗೊಳಿಸುವ ಬಗ್ಗೆ ಚಿಂತನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಈಶ್ವರಪ್ಪ ಅವರ ಪರವಾಗಿ ಗಟ್ಟಿ
ಒಂಟಿಯಾಗಿ ನಿಲ್ಲಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಏನೇ ಮಾಡಲಿ ರಾಜೀನಾಮೆಯನ್ನ ಪಡೆಯೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ಈಗ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದ್ರೆ ಕಾಂಗ್ರೆಸ್ನವರು ಕೂಡ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ರಾಜೀನಾಮೆ ಕೊಡದಿದ್ರೆ ಅಹೋರಾತ್ರಿ ಧರಣಿಯನ್ನ ನಾವು ಮಾಡ್ತೀವಿ ಅಂತ ಹೇಳಿ. ಸೊ ಏನಾಗುತ್ತೆ ಇದೆ, ಇವರಿಬ್ಬರ ಈ ಒಂದು ವಿಚಾರದಿಂದಾಗಿ ವಿಧಾನಸಭೆ ಅಥವಾ ಅಧಿವೇಶನ ಮೊಟಕುಗೊಳ್ಳುತ್ತೆ. ವಿಧಾನ ಪರಿಷತ್, ವಿಧಾನ ಸಭೆಯಲ್ಲಿ ಅಧಿವೇಶನ ಇರೋದಿಲ್ಲ, ಮೊಟಕುಗೊಳಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಸಾಕಷ್ಟು ಗಂಭೀರವಾದ ಚರ್ಚೆಗಳಾಗಬೇಕಾದಂತಹ ಅಧಿವೇಶನ ಈಗ ಕೆಲವೇ ದಿನಗಳಿಗೆ ಮೊಟಕುಗೊಳ್ಳುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಧರಣಿಯನ್ನ ಮುಂದುವರಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಆಲ್ರೆಡಿ ಹೇಳಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಸಚಿವ ಸಂಪುಟ ಸಭೆಯಲ್ಲಿ ಯಾವ ತೀರ್ಮಾನ ಆಗತ್ತೆ ನೋಡಬೇಕು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಒಂದ್ ಕಡೆ ಅಹೋರಾತ್ರಿ ಧರಣಿ ಅಂತೂ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು, ಇನ್ನೊಂದು ಕಡೆ ಈಗಾಗಲೇ ಅಧಿವೇಶನ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟು ಹಾಕಿದೆ ಅಂತ ಹೇಳಿ, ಏನ್ ಆಗಬಹುದು ಕೃಷ್ಣ? ಖಂಡಿತವಾಗ್ಲೂ ನವಿತಾ, 10 ದಿನ ಕರೆದಿದ್ದಂತ ಅಧಿವೇಶನ ಕೇವಲ 5 ದಿನಕ್ಕೆ ಮುಕ್ತಾಯ ಆಗುವಂತಹ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು ಸದನದ ಒಳಗಡೆ ಪ್ರತಿಭಟನೆಯನ್ನ ಮಾಡ್ತಿರುವ ಹಿನ್ನೆಲೆಯಿಂದಾಗಿ ಸರ್ಕಾರಕ್ಕೆ ಒಂದ್ ರೀತಿ ತಲೆಬಿಸಿ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರ ಸಂಧಾನ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ, ಅವರ ಕರ್ತವ್ಯವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರುಗಳು ಒಪ್ತಾ ಇಲ್ಲ. ಕಾಂಗ್ರೆಸ್ ನಾಯಕರುಗಳ ಪ್ಲಾನ್ ಏನು ಅಂತಂದ್ರೆ, ಮುಖ್ಯವಾಗಿ ಸದನವನ್ನ ಮುಂದುವರಿಸೋದ್ರೆ ಅಹೋರಾತ್ರಿ ಧರಣಿಯನ್ನ ನಾವು ಕೂಡ ಮುಂದುವರಿಸ್ತೀವಿ ಅನ್ನೋ ಒಂದು ಮಾತನ್ನ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದಾರೆ. ಒಂದ್ ವೇಳೆ ಏನಾದ್ರೂ ಸದನವನ್ನ ಇವತ್ತೇ ಮೊಟಕುಗೊಳಿಸಿದ್ರೆ ಕಾಂಗ್ರೆಸ್ ನಾಯಕರುಗಳು ಅಲ್ಲಿಗೆ ಅಹೋರಾತ್ರಿ ಧರಣಿಯನ್ನ ಮುಂದೆ ನಿಲ್ಲಿಸ್ತಾರೆ. ಅದಾದ ನಂತರವಾಗಿ ಹೊರಗಡೆ ಸದನವನ್ನ ಹೊರಗಡೆ ಹೋರಾಟವನ್ನ ಮುಂದುವರಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಅದಕ್ಕೋಸ್ಕರವಾಗಿನೇ ಬಿಜೆಪಿ ನಾಯಕರುಗಳು, ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಲ್ಲರೂ ಕೂಡ ಕುಳಿತುಕೊಂಡು ಚರ್ಚೆಯನ್ನು ಮಾಡಿದ್ದಾರೆ, ಮತ್ತೆ ಅಂತಿಮವಾಗಿ ಸ್ಪೀಕರ್ ಕಾಗೇರಿ ಅವರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಇವತ್ತಿನ ಬೆಳವಣಿಗೆಯನ್ನು ನೋಡಿಕೊಂಡು ಅಂತಿಮವಾಗಿ ಇವತ್ತೇ ಸದನವನ್ನ ಮೊಟಕು ಮಾಡುವಂತಹ ಚಿಂತನೆಗೂ ಕೂಡ ಸರ್ಕಾರ ಬರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನವಿತಾ, ಪ್ರಮುಖವಾಗಿ ಈ ಒಂದು ಸದನದಲ್ಲಿ ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ವಿಚಾರಗಳ ಬಗ್ಗೆ ಕೂಡ ಇಲ್ಲ. ಯಾಕಂದ್ರೆ ಇನ್ನು 1 ವಾರ ಅಥವಾ 2 ವಾರಗಳಲ್ಲಿ ಬಜೆಟ್ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಬಜೆಟ್ ಅಧಿವೇಶನವನ್ನ 15 ದಿನಗಳು ಅಂದ್ರೆ 3 ವಾರಗಳ ಕಾಲ ನಡೆಸುವಂತಹ ತೀರ್ಮಾನಕ್ಕೂ ಕೂಡ ಈಗ ಮುಖ್ಯಮಂತ್ರಿಗಳು ಬಂದಿರುವಂತದ್ದು. ಹೀಗಾಗಿ ಈಗ ಗವರ್ನರ್ ಆಗಿದ್ರು ಕೂಡ ಸ್ಪೀಚ್ ಅನ್ನ ಮಾಡಿದರೆ ಅದಾದ ನಂತರವಾಗಿ 1ನೇ 2ನೇ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರವನ್ನ ಒಂದ್ ರೀತಿ ಕಾಂಗ್ರೆಸ್ ನಾಯಕರ ಮೇಲೇನೆ ಗೂಬೆಯನ್ನ ಕೂರಿಸಿ, ಅಂದ್ರೆ ಕಾಂಗ್ರೆಸ್ ನಾಯಕರು ಸದನವನ್ನ ಮಾಡಬೇಕು ಅಂತ ನಾವು ಹೋದ್ರು ಕೂಡ ಕಾಂಗ್ರೆಸ್ ನಾಯಕರು ಅದನ್ನ ಹಾಳು ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ರು ಅನ್ನೋ ಆರೋಪವನ್ನ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪವನ್ನು ಒರೆಸಿ ಅಂತಿಮವಾಗಿ ಈ ಒಂದು ಸದನವನ್ನ ಇವತ್ತೇ ಮೊಟಕು ಮಾಡುವಂತಹ ತೀರ್ಮಾನಕ್ಕೆ ಬರುವಂತಹ ಕೂಡ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ 12:30ಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾದಂತಹ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ಕೈಗೊಳ್ಳಲಿದ್ದಾರೆ. ಒಂದಂತೂ ನಿಜ ನವಿತಾ, ಮುಖ್ಯವಾಗಿ ಏನು ಈಗಾಗಲೇ ಈಶ್ವರಪ್ಪನವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಕೂಡ ಸಜ್ಜಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಬೆಂಬಲಕ್ಕೆ ನಿಲ್ಲೋದು ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿದರೆ ಕಾಂಗ್ರೆಸ್ ನಾಯಕರುಗಳು ಏನೇ ಮಾಡಿದ್ರು ಕೂಡ, ಆದರೆ ಬಿಜೆಪಿಯವರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಈಶ್ವರಪ್ಪನ ರಾಜೀನಾಮೆಯಿಂದ ರಾಜೀನಾಮೆ ಕೊಡುವಂಥ ಲಕ್ಷಣಗಳೇ ಇಲ್ಲ. ಹೀಗಾಗಿ ಇವತ್ತಿನ ಸದನ ಬಹಳಷ್ಟು ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ ನಾಯಕರು ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದರೆ ಸದನವನ್ನ ಇವತ್ತೇ ಮೊಟಕು ಮಾಡುವಂತಹ ತೀರ್ಮಾನವನ್ನು ಕೂಡ ಸರ್ಕಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 1, 2, 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಇವತ್ತೇ ಬಂದು ಬಿಡುತ್ತಾ ಹಿಜಬ್ ತೀರ್ಪು, ಇವತ್ತು ಕಾಲೇಜಲ್ಲಿ ಕೆರಿಕ್ಕಾಗತ್ತ, ಕಾವೇರತ್ತ ಹಿಜಬ್ ಕಿಚ್ಚು. ನ್ಯೂಸ್ 18 ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಹಿಜಬ್ ಹಂಗಾಮಾ Day 5. ಹಿಜಬ್ ವಿವಾದ ಶುರುವಾಗಿದ್ದು ಹೇಗೆ, ಯಾಕೆ ಉಡುಪಿ ಸರ್ಕಾರಿ ಕಾಲೇಜಿನಲ್ಲಿ ಆಗಿದ್ದೇನೆ, ಹಿಜಬ್ ವಿವಾದದ ಬೆನ್ನೆತ್ತಿದೆ ನಿಮ್ಮ ನ್ಯೂಸ್ 18 ಕನ್ನಡ. ಈ ವಿವಾದ ಎಲ್ಲಿಂದ ಆರಂಭ ಆಯಿತು, ಹೇಗೆ ಆರಂಭ ಆಯಿತು, ಯಾವ ಕಾರಣಕ್ಕಾಗಿ ಆರಂಭ ಆಯಿತು, ಉಡುಪಿ ಸರ್ಕಾರಿ ಕಾಲೇಜಿನಲ್ಲಿ ನಡೆದಿದ್ದೇನು, ಆ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು ಏನು, ಹಿಜಬ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿ ಸರ್ಕಾರಿ ಕಾಲೇಜಿನಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ಬೆನ್ನತ್ತಿದೆ. ನವೆಂಬರ್ನಿಂದ ವಿವಾದದ ಬೆನ್ನತ್ತಿದೆ ನಿಮ್ಮ ನ್ಯೂಸ್ 18 ಕನ್ನಡ. ಹಿಜಬ್ ವಿಚಾರದ ಪೇನ್ ಟು ಪೇನ್ ಡೀಟೇಲ್ಸ್ ಅನ್ನ ಆವತ್ತಿನಿಂದಲೂ ನಾವು ನಿಮಗೆ ಕೊಡ್ತಾನೆ ಬಂದಿದ್ದೀವಿ. ಹಿಜಬ್ ವಿವಾದದ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದು.
ಕಾಲೇಜಿನಲ್ಲಿ 6 ವಿದ್ಯಾರ್ಥಿಗಳು ಹೇಗಿದ್ರು, ಅವರು ದಿಢೀರಂತ ಈ ರೀತಿಯಾಗಿ ಬದಲಾಗಿದ್ದು ಹೇಗೆ, ಯಾವ ಸಂದರ್ಭದಲ್ಲಿ? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ 6 ವಿದ್ಯಾರ್ಥಿಗಳು ಹೇಗಿದ್ರು, ಯಾವಾಗ ಬದಲಾದ್ರು, ಎಲ್ಲಿಂದ ಆರಂಭ ಆಯ್ತು ಇವೆಲ್ಲವೂ, 6 ವಿದ್ಯಾರ್ಥಿಗಳ ಸ್ನೇಹಿತೆ ಹೇಳಿದ್ದಾದ್ರೂ ಏನು, ಕಾಲೇಜಿನಲ್ಲಿ ನಡೆದಿದ್ದ ಬೆಳವಣಿಗೆಗಳಾದ್ರೂ ಏನು, ಹಿಜಾಬ್ ಹೋರಾಟಗಾರ್ತಿಯರ ಸ್ನೇಹಿತೆ ನಮ್ಮ ಜೊತೆ ಮಾತನಾಡುವವರಿದ್ದಾರೆ. ಕಾಲೇಜಿನಲ್ಲಿ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ಅವರ ಜೊತೆ ನೇರವಾಗಿ ಮಾತನಾಡೋಣ. ಹೋರಾಟ ಆರಂಭಿಸಿದ್ದು ಯಾವಾಗ, ಈ ವಿದ್ಯಾರ್ಥಿನಿಯರು ಹೇಗೆ ಆರಂಭ ಆಯ್ತು, ಎಲ್ಲಿಂದ ಆರಂಭ ಆಯ್ತು, ಯಾರಿದ್ರು ಇದ್ರ ಹಿಂದೆ, ಕಾಲೇಜಿನಲ್ಲಿ ಆ 6 ಹುಡುಗಿಯರ ವಿದ್ಯಾರ್ಥಿನಿಯರ ವರ್ತನೆ ಹೇಗಿತ್ತು, ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಬಾಲಕಿಯರ ಕಾಲೇಜಿನ ವಿದ್ಯಾರ್ಥಿನಿ ನಮ್ಮ ಜೊತೆ ಇದ್ದಾರೆ. ಹೈಕೋರ್ಟ್ ಮೊರೆ ಹೋಗಿರುವಂತಹ ಆ 6 ಜನ ಮುಸ್ಲಿಂ ವಿದ್ಯಾರ್ಥಿಗಳ ಸಹಪಾಠಿ ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ನೇರವಾಗಿ ಮಾತನಾಡೋಣ. ಎಲ್ಲಿಂದ ಆರಂಭ ಆಯ್ತು ಇದು, ಹೇಗೆ ಆರಂಭ ಆಯ್ತು, ಯಾವ ರೀತಿಯಂತಹ ಕಾರಣಗಳು ಅಥವಾ ಬೆಳವಣಿಗೆಗಳು ನಡೆಯೋದಕ್ಕೆ ಆರಂಭ ಆಯ್ತು, ಎಲ್ಲ ಒಂದು ಹಿಜಾಬ್ ವಿವಾದ ನಡೆಯೋದಕ್ಕೆ ಕಾರಣ ಆದಂತಹ ಎಲ್ಲಾ ವಿಚಾರಗಳ ಬಗ್ಗೆ ಅವರ ಹತ್ರನೇ ಮಾತನಾಡೋಣ. ಗುಡ್ ಮಾರ್ನಿಂಗ್, ನಮಸ್ತೆ. ಹೇಗಿದ್ದೀರಿ? ಓಕೆ. ಕಾಲೇಜಿಗೆ ಇವತ್ತು ಹೋಗೋರು ಇದ್ದೀರಿ ಅಂತ ಅನ್ಕೊಳ್ತೀನಿ ನಾನು ಇನ್ನು ಕೆಲವೇ ಹೊತ್ತಿನಲ್ಲಿ. ಈಗ ಈ ಎಲ್ಲಾ ವಿಚಾರಗಳಾಗಿದೆ, ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ, ಮೊದಲಿಗೆ ನಿಮ್ಮ ಕಾಲೇಜಿನಲ್ಲಿ ನಡೆದಂತಹ ಒಂದು ಘಟನೆ, ಇಂತಹ ಇಷ್ಟೆಲ್ಲ ಬೆಳವಣಿಗೆಗಳು ನಡೆದು ಹೋಗಿದೆ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿ ಆಗ್ತಾ ಇದೆ, ಏನು ಅನ್ಸುತ್ತೆ ಫಸ್ಟ್ ಆಫ್ ಆಲ್ ನಿಮ್ಗೆ ಈಗ? ಅಂದ್ರೆ ಇದು ನಮ್ಮ ಕಾಲೇಜ್ನಲ್ಲಿ ಇದುವರೆಗೆ ಆತರ ಘಟನೆ ನಡೆದಿರ್ಲಿಲ್ಲ, ಮತ್ತೆ ಇದು ಫಸ್ಟ್ ಟೈಮ್ ಕೂಡ. ಇದು ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆದದ್ದು. ಮತ್ತೆ ಇವರು 6 ಜನ ಅಂದ್ರೆ ನಮ್ಮ ತುಂಬಾ ಕ್ಲೋಸ್ ಇದ್ದ ಫ್ರೆಂಡ್ಸ್ ಕೂಡ. ಅಂದ್ರೆ ಇಷ್ಟು ಇಲ್ಲದ್ದು ಹಿಜಾಬ್ ವಿವಾದ ಈಗ ಅವ್ರು ಸೃಷ್ಟಿ ಮಾಡಿದ್ದಾರೆ ಹೊತ್ತಾಗಿ. ಯಾವತ್ತಿನಿಂದ ಆರಂಭ ಆಯ್ತು ಇದೆಲ್ಲ ಸ್ಟಾರ್ಟ್ ಆಗೋದಿಕ್ಕೆ, ನಿಮ್ಗೆ ಯಾವಾಗ ಗೊತ್ತಾಯ್ತು ಏನೋ ಆಗ್ತಾ ಇದೆ ಅಂತ ಅನ್ಸಿದ್ ಯಾವಾಗ? ಅಂದ್ರೆ ಇದು ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆದದ್ದು. ಅಂದ್ರೆ ಇದು ಜೋರಾಯ್ತು ಇದು ವಿಷಯ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ. ಅಲ್ಲಿವರೆಗೂ ಹೇಗಿದ್ರು ನಿಮ್ ಜೊತೆ ಎಲ್ರು? ಅಲ್ಲಿವರೆಗೆ ನಾವೆಲ್ಲ ಒಟ್ಟಿಗೆ ಇರ್ತಿದ್ವಿ, ತುಂಬಾ ಕ್ಲೋಸ್ ಇರ್ತಿದ್ವಿ, ನಾವ್ ಎಲ್ಲಿ ಹೋಗಿದ್ರು ಒಟ್ಟಿಗೆ ಹೋಗ್ತಿದ್ವಿ. ಕ್ಲಾಸ್ ಅಲ್ಲಿ ಹೇಗಿರ್ತಿದ್ರು ಅವರು? ಬೇರೆ ಕಡೆ ಎಲ್ಲ ಕಡೆ ಹೋಗೋದು ಒಟ್ಟಿಗೆ, ನೀವು ಸ್ಟಡಿ ಮಾಡೋದು ಅಂದ್ರೆ ಒಂದ್ ಕಡೆ ಕೋವಿಡ್ ಇರೋ ಕಾರಣಕ್ಕಾಗಿ ಒಂದಷ್ಟು ಕೆಲವು ಸಮಯದಲ್ಲಿ ಆಫ್ಲೈನ್ ಕ್ಲಾಸ್ಗಳು ಇರ್ಲಿಲ್ಲ ಅಲ್ವಾ? ಆ ಸಂದರ್ಭದಲ್ಲಿ ಯಾವ್ದೇ ರೀತಿಯಾದಂತಹ ಈ ತರದ ಮಾತುಗಳು ಬಂದಿರೋದು ಅಥವಾ ಧರ್ಮದ ಬಗ್ಗೆ ಏನಾದ್ರೂ ಮಾತನಾಡ್ತಾ ಇದ್ರ ಅವರು, ಹಿಜಾಬ್ ವಿಚಾರ ಏನಾದ್ರು ಮಾತುಕತೆಗಳು ಆಗ್ತಾ ಇತ್ತ? ಇಲ್ಲ, ಅಂದ್ರೆ ನಮ್ಮ ಜೊತೆ ಯಾವುದೇ ರೀತಿ ಧರ್ಮ ಬಗ್ಗೆ ನಾವು ಸಹ ಮಾತಾಡ್ತಿರ್ಲಿಲ್ಲ, ಅವ್ರ ನಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ, ನಾವೆಲ್ಲ ಒಂದೇ ಧರ್ಮದವ್ರ ತರ ಇರ್ತಿದ್ವಿ ಒಟ್ಟಿಗೆ. ಈಗ ಈ ಈ ರೀತಿಯಾದಂತಹ ಬೆಳವಣಿಗೆಗಳ ಬಗ್ಗೆ ನೀವು ಹೇಳಿದ್ರಿ ಡಿಸೆಂಬರ್ ಲಾಸ್ಟ್ ವೀಕ್ ನಿಂದ ಆರಂಭ ಆಗ್ತಾ ಬಂತು ಅಂತ ಹೇಳಿ, ಏನಾದ್ರೂ ಬೆಳವಣಿಗೆಗಳು ಆಯ್ತಾ ಈ ಒಂದು ಪರ್ಟಿಕ್ಯುಲರ್ ಆಗಿ ಇಂತಹ ಇನ್ಸಿಡೆಂಟ್ ಆಗೋದಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ ನಿಮ್ಗೆ? ಕಾರಣ ಏನು ಅಂತ ನನ್ಗೆ ಗೊತ್ತಿಲ್ಲ. ಅಂದ್ರೆ ಇವರು ಲಾಸ್ಟ್ ವೀಕ್ ಸಡನ್ ಸ್ಟಾರ್ಟ್ ಮಾಡಿದ್ರು ಇವರು, ಮತ್ತೆ ಇವರ ಬಿಹೇವಿಯರ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ, ಇವ್ರು ಮಾತಾಡೋದು ರೀತಿ ಆಗಿರ್ಬೋದು ಎಲ್ಲದರಲ್ಲೂ ಚೇಂಜಸ್ ಆಗಿದೆ ತುಂಬಾ. ಈಗ 1.5 ವರ್ಷ, ಈಗ ನೀವು ಸೆಕೆಂಡ್ ಪಿ ಯು ಇದ್ದೀರಿ ಆಲ್ಮೋಸ್ಟ್ 2 ವರ್ಷ ಅಂತ ಅನ್ಕೊಂಡು, 2 ವರ್ಷದಿಂದ ಎಲ್ಲರೂ ಕೂಡ ಚೆನ್ನಾಗಿ ಇದ್ರಿ, ಯಾವುದೇ ರೀತಿ ಅಂತ ಭಿನ್ನಾಭಿಪ್ರಾಯಗಳು ಇರಲಿಲ್ಲ, ಎಲ್ಲರೂ ಕೂಡ ಒಟ್ಟಿಗೆ ಇದ್ರಿ. ಆ ಸಂದರ್ಭದಲ್ಲಿ ಕಾಲೇಜಲ್ಲಿ ಅವರು ಹಿಜಾಬ್ ಹಾಕ್ತಾ ಇದ್ರ, ಕ್ಲಾಸ್ಗಳಲ್ಲಿ ಹಿಜಾಬ್ ಯೂಸ್ ಮಾಡ್ತಾ ಇದ್ರ? ಇಲ್ಲ ಇಲ್ಲ, ನಾವು ಫಸ್ಟ್ ಪಿಯುಸಿಂದ ಅವರನ್ನು ನೋಡ್ತಾ ಇದ್ದೇವೆ. ಮತ್ತೆ ಅವರು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕರೆ ಡ್ರೆಸ್ ಹಾಕಿಟ್ಟಿರೋ ದಿವಸ 2 ದಿನ ಹಾಕಿದ್ರು, ಮತ್ತೆ ಅದನ್ನ ಪ್ರಿನ್ಸಿಪಲ್ ಕಡೆ ಹೇಳಿದ್ರು ಕಾಲೇಜ್ ಪ್ರಕಾರ ಇದೆಲ್ಲ ಹಾಕಿಟ್ಟಿಲ್ಲ ಅಂತ. ಆವಾಗ ಇವ್ರು ದೊಡ್ಡ ವಿಷಯ ಮಾಡ್ಲಿಲ್ಲ ಅದನ್ನ, ಹಾ ಅಂತ ಹೇಳಿ ಒಪ್ಪಿದ್ದಾರೆ. ಮತ್ತೆ ಇವರು ಒಟ್ಟಿಗೆ ಇದ್ದವ್ರು ಇಲ್ಲಿ ತನಕ ನಾರ್ಮಲ್ ಆಗಿ ಮನೆಯಿಂದ ಬರುವಾಗ ಬುಕ್ಕ ಮತ್ತೆ ಅವ್ರ ಹಿಜಾಬ್ ಹಾಕೊಂಡ್ ಬರ್ತಿದ್ರು, ಕ್ಲಾಸ್ ತೆಗ್ದಿಟ್ಟು ಎಲ್ಲರ ಜೊತೆ ಒಟ್ಟಿಗೆ ಕುತ್ಕೊಳ್ತಿದ್ರು, ಮತ್ತೆ ಮನೆ ಹೋಗೋ ಹಾಗೆ ಹಾಕೊಂಡು ಹೋಗ್ತಾ ಇದ್ರು. ಅದು ಬಿಟ್ಟರೆ ಕ್ಲಾಸ್ ಅಲ್ಲಿ ಕುತ್ಕೊಂಡು ಹಿಜಾಬ್ ಹಾಕೋದು ಎಲ್ಲ ಮಾಡಿರ್ಲಿಲ್ಲ ಅವರು. ಮತ್ತೆ ಇದು ಡಿಸೆಂಬರ್ 31st ನಂತರವೇ ಇದು ಶುರು ಆದದ್ದು.
ಈಗ ಆಲ್ಮೋಸ್ಟ್ ಇಷ್ಟು ಟೈಮ್ ಕೂಡ ಅವ್ರ ಹಿಜಬ್ ಬಗ್ಗೆ ಮಾತೇ ಆಡಿಲ್ಲ, ಇದ್ರ ಬಗ್ಗೆ ಹೇಳಿಲ್ಲ. ನಮ್ಮ ಧರ್ಮ ನಮ್ದೆಲ್ಲ ಹಾಕ್ಬೇಕು, ನಮ್ಮ ಮನೆಯಲ್ಲಿ ಒತ್ತಾಯ ಮಾಡ್ತಿದ್ದಾರೆ, ನಮ್ ರೈಟ್ ಇದು, ಈ ತರ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಒಂದು ದಿನನೂ ಹೇಳಿಲ್ಲ. ಇಲ್ಲ ಇಲ್ಲ. ಈಗ ಈ ರೀತಿಯಾದಂತಹ ಒಂದು ದಿಢೀರಾದಂತಹ ಅವರ ಬಿಹೇವಿಯರ್ ಚೇಂಜ್ ಆಯಿತು ಅಂತ ನೀವು ಹೇಳಿದ್ರಿ, ಒಂದು ಒಂದು ಪ್ರತಿಭಟನೆಯಲ್ಲೂ ಕೂಡ ಅವರೆಲ್ಲರೂ ಕೂಡ ಪಾಲ್ಗೊಳ್ತಾರೆ, ಎಬಿವಿಪಿ ನಡೆಸಿದಂತಹ ಒಂದು ಪ್ರತಿಭಟನೆಯಲ್ಲಿ ಆಗ್ಲೂ ಅವರು ಹಿಜಬನ್ನ ಹಾಕಿ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು, ಆ ನಂತರವೇ ಈ ಎಲ್ಲ ಘಟನೆಗಳು ಆಗೋದಕ್ಕೆ ಶುರುವಾಗಿದ್ದ? ಹೌದು, ಅಂದ್ರೆ ಅದು ಎಬಿವಿಪಿ ನಾವು ಪ್ರೊಟೆಸ್ಟ್ಗೆ ಹೋಗಿದ್ವಿ, ಅಂದ್ರೆ ಒಂದು ಹುಡುಗಿಯ ವಿಚಾರವಾಗಿ. ಅಲ್ಲಿ ಹೋಗುವಾಗ ನಾವು ಹೇಳಿದ್ವಿ, ಇದು ನಮ್ಮ ನಮ್ಮ ಇಷ್ಟದಲ್ಲಿ ಹೋಗುದು, ಯಾರು ಒತ್ತಾಯ ಮಾಡಿ ನಮ್ಮನ್ನ ಕಳಿಸಿದ್ದಿಲ್ಲ, ಇಷ್ಟಿದ್ದವ್ರು ಮಾತ್ರ ಬರ್ಬೇಕು ಅಂತ. ನಾವೇ ಸ್ವತಃ ಹೋಗಿ ಅನೌನ್ಸ್ ಮಾಡಿದ್ವಿ, ಮತ್ತೆ ಎಬಿವಿಪಿ ಅವ್ರ ಪ್ರಿನ್ಸಿಪಲ್ ಬಂದು ಹೇಳಿದ್ದಾರೆ ಹೀಗಿದ್ದೀವಿ ನಿಮ್ಮ ಇಷ್ಟ ಪ್ರಕಾರವೇ ಹೋಗುದು ಅಂತ. ಅದಕ್ಕೆ ಅವ್ರು ಸಹ ಒಪ್ಪಿ ಬಂದದ್ದು ಅವ್ರು. ಅವಾಗ ಯಾವುದೇ ರೀತಿಯಂತ ತಕರಾರುಗಳು ಇರಲಿಲ್ಲ ಅವರಿಗೆ, ಎಲ್ಲರೂ ಕೂಡ ಯಾವ ರೀತಿ ವಿದ್ಯಾರ್ಥಿಗಳು ಹೋಗ್ತಾ ಇದ್ರು ಅವರು ಕೂಡ ತಮ್ಮ ಇಷ್ಟದ ಪ್ರಕಾರನೇ, ಸ್ವ ಇಚ್ಛೆಯ ಪ್ರಕಾರನೇ ಆ ಪ್ರೊಟೆಸ್ಟ್ಗೆ ಹೋಗಿರೋದು ಅವರು. ಹೌದು ಹೌದು, ನಾವು ಹೇಳಿದೇವೆ ಇದು ನಮ್ಮ ಇಷ್ಟ ಪ್ರಕಾರ ಹೋಗುದು, ನಮ್ಗೆ ಯಾವ ಕಂಪಲ್ಸರಿ ಇದು ರೂಲ್ಸ್ ಇಲ್ಲ ಹೋಗ್ಲೇಬೇಕು ಅಂತ. ಇಷ್ಟಿದ್ದವರು ಮಾತ್ರ ಹೋಗುದು ಅಂತ ನಾವು ಹೇಳಿದ್ವಿ, ಪದೇ ಪದೇ ಎರಡ್ ಮೂರ್ ಸಲ ಹೇಳಿದ್ವಿ ಅದನ್ನ. ಅದಕ್ಕೆ ಅವ್ರ ಒಪ್ಪಿ ಬಂದದ್ದು. ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಬೆಳವಣಿಗೆಗಳು ಆಗ್ತಾ ಇದೆ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿ ಆಗ್ತಾ ಇದೆ, ಈಗ್ಲೂ ಕೂಡ ಅಂತಹದ್ದೇ ಮೈಂಡ್ ಸೆಟ್ ಇನ್ನೂ ಕೂಡ ಅವರಲ್ಲಿ ಕಂಟಿನ್ಯೂ ಆಗಿದೆ? ಯಾಕಂದ್ರೆ ನಾವು ಕಳೆದ ದಿನಗಳಲ್ಲಿ ನೋಡ್ತಾ ಇದೀವಿ ಒಂದ್ ರೀತಿ ಅಗ್ರೆಸಿವ್ ಆಗಿರುವಂತಹ ಬಿಹೇವಿಯರ್ ಕಂಡು ಬರ್ತಾ ಇದೆ ಅಂತ ಹೇಳಿ. ಈ ಹಿಂದಿನ ಬಿಹೇವಿಯರ್ ಹೇಗಿತ್ತು, ಯಾವ ರೀತಿ ಎಲ್ಲರ ಜೊತೆ ಇರ್ತಾ ಇದ್ರು, ನಿಮ್ ಜೊತೆ ಒಡನಾಟ ಯಾವ ರೀತಿ ಆಗಿತ್ತು? ಅಂದ್ರೆ ಹಿಂದಿನ ದಿನಗಳಲ್ಲಿ ನಮ್ಮ ಜೊತೆ ತುಂಬಾ ಕ್ಲೋಸ್ ಇದ್ರು, ಮತ್ತೆ ಅವ್ರು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ರು, ಅವ್ರ ಧರ್ಮದ ವಿಚಾರ ಆಗಿ ಯಾವ್ದ್ರ ಬಗ್ಗೆ ಸಹ ನಮಗೆ ಚರ್ಚೆ ಮಾಡ್ತಿರ್ಲಿಲ್ಲ, ಅದ್ರ ಬಗ್ಗೆ ಮಾತಾಡ್ತಿಲ್ಲ ಕೂಡ. ನಾವೆಲ್ಲ ಒಂದೇ ರೀತಿ ಅನ್ನೋ ತರ ನಾವೆಲ್ಲ ಒಟ್ಟಿಗೆ ಇರ್ತಿದ್ವಿ, ಅವ್ರ ಅದೇ ರೀತಿಯಲ್ಲಿ ನಮ್ ಜೊತೆ ಇರ್ತಿದ್ರು. ನಿಮ್ಗೇನಾದ್ರೂ ಅವರು ಒತ್ತಾಯ ಮಾಡ್ತಿದ್ರ, ಸ್ಟಿಕ್ಕರ್ ತೆಗೀರಿ, ಬಳೆ ಹಾಕೋಬೇಡಿ ಅಂತ ಹೇಳಿ? ಇಲ್ಲ ಇಲ್ಲ, ಆತರ ಯಾವುದೇ ಘಟನೆ ನಡೀಲಿಲ್ಲ. ಅಲ್ಲ, ಈ ಬೆಳವಣಿಗೆ ಆದ್ಮೇಲೆ ಹಿಜಾಬ್ ವಿಚಾರ ಸ್ವಲ್ಪ ಅವ್ರ ತಲೆಯಲ್ಲಿ ಬಂದ್ಮೇಲೆ, ಅಂದ್ರೆ ಹಿಜಾಬ್ ವಿಷಯ ಬಂದ್ಮೇಲೆ ಅವ್ರು ನಮ್ಮ ಕೇಳಿದ್ದಾರೆ, ನೀವೇನ್ ಗಂಧ ಇಟ್ಕೊಂಬಾರದು, ನೀವೇನ್ ಬಳೆ ಎಲ್ಲ ಹಾಕೊಂಬಾರದು, ಆ ರೀತಿ ಕೇಳಿದ್ದಾರೆ. ಅನಂತರ ಮಾತಾಡಿದ್ರ ನೀವು ಮಾತ್ರ ಈ ಗಲಾಟೆ ಆದ್ಮೇಲೆ ಆಮೇಲೆ ಯಾವತ್ತಾದ್ರೂ ಮಾತಾಡಿದ್ರ ನೀವು? ಅಂದ್ರೆ ತುಂಬಾ ತರ ಮಾತಾಡ್ಲಿಕ್ಕೆ ಹೋಗಿದ್ದೇವೆ, ಅಂದ್ರೆ ಯಾಕೆ ಇಷ್ಟು ದೊಡ್ಡ ವಿಷಯ ಮಾಡ್ತಿರೋದನ್ನು, ನಿಮಗೆ ಬಿಡಿ ಇರುದು 2 ತಿಂಗಳು, ತುಂಬಾನೇ ಯಾಕೆ ಗಲಾಟೆ ಮಾಡುದು, ಎಕ್ಸಾಮ್ ಬರ್ದು ಮತ್ತೆ ನಿಮ್ಗೆ ಬೇಕಾದ್ರೆ ಕಾಲೇಜಿಗೆ ಹೋಗ್ಬೋದಲ್ಲ ನೀವು ಅಲ್ಲಿಗೆ. ಅದಕ್ಕೆ ಅವ್ರು ಎಂತ ಕೇಳಿದ್ರು ಅವ್ರು ಹೇಳುದು ಒಂದೇ, ನಮ್ಗೆ ಹಿಜಾಬ್ ಹಾಕಿದ್ದೀರಿ, ಹಿಜಾಬ್ ಬೇಕು, ಅಕ್ಕಿ ಬಿಟ್ಟರೆ ಬೇರೆ ಎಂತ ಮಾತಾಡದೇ ಇಲ್ಲ. ಕಾಲೇಜಲ್ಲಿ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಮಾಡಿದ್ರು, ಸ್ಟಾರ್ಟಿಂಗ್ ಒಂದಷ್ಟು ಗಲಾಟೆ ಆದಾಗ ಆಮೇಲೆ ಕಾಲೇಜಿನ ಪ್ರಿನ್ಸಿಪಲ್ಗಳು ಮಾತಾಡಿದ್ರು, ಆಗ ಕನ್ವಿನ್ಸ್ ಆದ್ರ ಅವರು? ಇಲ್ಲ ಇಲ್ಲ, ಅವರು ಅಂದ್ರೆ ತುಂಬಾ 8 ಜನ ವಿದ್ಯಾರ್ಥಿಗಳಿದ್ರು ಅದು ಹಿಜಾಬ್ ಇದ್ರಲ್ಲಿ ವಿಷಯದಲ್ಲಿ, ಮತ್ತೆ ಪ್ರಿನ್ಸಿಪಾಲ್ ಪೇರೆಂಟ್ಸ್ ಅನ್ನು ಕರೆಸಿ ಸಮಾಧಾನದಿಂದ ಎಲ್ಲ ಹೇಳಿದಾಗ ಉಳಿದ 2 ಮಂದಿ ಕ್ಲಾಸ್ಗೆ ಬಂದು ಕುತ್ಕೊಂಡಿದ್ದಾರೆ ಹಾಗೆ, ಹಾ ಸರಿ ಅಂತ ಒಪ್ಪಿ ಕುತ್ಕೊಂಡಿದ್ದಾರೆ, ಮಾತ್ರ ಇವರು 6 ಜನ ಎಂತಾದ್ರೂ ಬಿಡ್ಲಿಕ್ಕೆ ಹೇಳ್ತಿಲ್ಲ. ಪ್ರಿನ್ಸಿಪಾಲ್ ಮಾತಿಗಾಗಿರ್ಬೋದು, ಅವರ ಪೇರೆಂಟ್ಸ್ ಮಾತಿಗೂ ಕೂಡ ಇವ್ರು ಕೇಳಲಿಲ್ಲ. ಅಂದ್ರೆ ಪೇರೆಂಟ್ಸ್ ಹೇಳಿದಾರ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ ವಿಷಯ ಎಂತ ಅಂತ, ಮಾತ್ರ ಪ್ರಿನ್ಸಿಪಲ್ ಹೇಳಿದ ಮಾತಿಗೆ ಇವ್ರು ಕೇಳಲಿಲ್ಲ. ಅವ್ರು ಇದು ನಮ್ಮ ಫಂಡಮೆಂಟಲ್ ರೈಟ್, ನಮ್ಗೆ ಇದು ಹಾಕಿ ಬಿಡಿ ಅನ್ನೋದಕ್ಕೆ ಬೇರೆ ಎಂತ ಸಹ ಹೇಳ್ತಾ ಇರ್ಲಿಲ್ಲ. ಈಗ ನೀವು ಅವರನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀರಿ, ನಿಮ್ಮ ಕ್ಲಾಸ್ ಮೇಟು, ನಿಮ್ಮ ಬೆಂಚ್ ಮೇಟು, ನಿಮ್ಮ ತುಂಬಾ ಜೊತೆ ಒಡನಾಟವನ್ನ ಇದ್ರು ಅಂತ ಹೇಳ್ತಾ ಇದ್ರಿ, ಈ ಹಿಂದೆ ಇರ್ಲಿಲ್ಲ ಅಂತ ಹೇಳಿ, ಯಾವ ವಿಚಾರ ಅಥವಾ ಯಾವ ಕಾರಣ ಅಲ್ಲಿ ಅವರನ್ನ ಈ ರೀತಿಯಾಗಿ ಚೇಂಜ್ ಮಾಡ್ತು? ನಿಮ್ಗೆ ಗೊತ್ತಿರುತ್ತೆ ಪ್ರಮುಖವಾಗಿ ಯಾರ್ಯಾರ ಜೊತೆ ಅವ್ರು ಮತ್ತೆ ಅನಂತರ ಒಡನಾಟವನ್ನ ಇಟ್ಕೊಂಡಿದ್ರ, ಯಾರ ಜೊತೆಗಳಾದ್ರೂ ಅವ್ರು ಕಾಣಿಸಿಕೊಂಡಿದ್ರ? ಇಲ್ಲ ಅಂದ್ರೆ ಅವ್ರ ನಾವೆಲ್ಲ ಮನೆ ಹೋಗೋ ತನಕ ಒಟ್ಟಿಗೆ ಹೋಗ್ತಿದ್ವಿ, ಅಂದ್ರೆ ನಾವು ಬಸ್ ಸ್ಟಾಪ್ ತನಕ ಒಟ್ಟಿಗೆ ಹೋಗಿ ಮತ್ತೆ ಅಲ್ಲಿಂದ ಅವ್ರ ಮನೆಗೆ ಬಸ್ ಹತ್ಕೊಂಡು ಹೋಗ್ತಿದ್ವಿ, ಅಲ್ಲಿ ತನಕ ನಾವು ತುಂಬಾ ಕ್ಲೋಸ್ ಇದ್ವಿ, ಒಟ್ಟಿಗೆ ಹೋಗ್ತಾ ಇದ್ವಿ ಕೂಡ, ಆತರ ಯಾವುದೇ ಘಟನೆಗಳು ಇಲ್ಲಿವರೆಗೆ ನಡೆದಿಲ್ಲ. ಬಟ್ ಯಾವುದೇ ಒಂದು ಈಗ ಸಂಘಟನೆಯವ್ರ ಜೊತೆನೋ ಅಥವಾ ಯಾರ ಜೊತೆನೋ ಅವರು ಮಾತನಾಡ್ತಾ ಇದ್ರು, ಯಾರ ಮಾತನ್ನೋ ಕೇಳ್ತಾ ಇದ್ರು ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ದಿದ್ಯಾ ಅವ್ರ ಆ ನಂತರ ಸ್ಟಾರ್ಟ್ ಮಾಡಿದ್ಮೇಲೆ? ಅದ್ರ ಬಗ್ಗೆ ತುಂಬಾ ಅನುಮಾನ ಉಂಟು, ಯಾಕಂದ್ರೆ ಎಬಿವಿಪಿ ಪ್ರೊಟೆಸ್ಟ್ ಅಲ್ಲೂ ಕೂಡ CFI ಅವರು ಬಂದು ಮಾತಾಡಿ ನಮ್ಮ ಮಕ್ಕಳನ್ನ ಯಾಕೆ ಕಳಿಸಿದ್ರು ಆತರ ಕೇಳಿದ್ದಾರೆ. ಮತ್ತೆ ಇದು ಹಿಜಾಬ್ ವಿಷಯದಲ್ಲೂ ಕೂಡ ಕೆಲವು ಸಂಘಟನೆಗಳ ಪರವಾಗಿ ಸಂಘಟನೆಗಳು ಅವರ ಪರವಾಗಿ ಬಂದಿರ್ತದೆ, ಆದ್ರಿಂದ ಸ್ವಲ್ಪ ನಮ್ಗೆ ಅನುಮಾನ ಬರ್ತುಂಟು ಇದರಿಂದ ಯಾರ್ದು ಇರ್ಬೋದಾ.
ಈಗ ಟ್ವಿಟರ್ ಅಕೌಂಟ್ ಗಳನ್ನೆಲ್ಲ ಕೂಡ ಅವ್ರು ಹ್ಯಾಂಡಲ್ ಮಾಡ್ತಾರೆ, ನೀವೆಲ್ಲರೂ ಕೂಡ ಯೂಸ್ ಮಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾಗಳನ್ನೆಲ್ಲರೂ ನೀವು ಹ್ಯಾಂಡಲ್ ಮಾಡ್ತಿದ್ದೀರಾ? ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಯೂಸ್ ಮಾಡ್ತಿಲ್ಲ, ಕೆಲವರು ಯೂಸ್ ಮಾಡ್ತಿದ್ದೀವಿ ನಾವು. ಇವರು ಟ್ವಿಟರ್ ಅಕೌಂಟ್ ಗಳನ್ನೆಲ್ಲ ಮಾಡಿದ್ರು, ಯಾವಾಗ ಮಾಡಿದ್ರು ಇವರು? ಅಂದ್ರೆ ಮೊದಲು ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಪೋಸ್ಟ್ ಗಳು ಇಲ್ಲ ಅವ್ರ ಅಕೌಂಟ್. ಆ ನಂತರದ ಕೆಲವೊಂದಷ್ಟು ಪೋಸ್ಟ್ ಗಳು ರಿಟ್ವೀಟ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಅವಾಗ ಏನಾದ್ರೂ ಕ್ಲಾಸ್ ಗಳಲ್ಲಿ ಈ ವಿಚಾರಗಳ ಚರ್ಚೆ ಏನಾದ್ರೂ ಆಗಿದೆಯಾ? ಅಂದ್ರೆ ಅವರದ್ದು ಟ್ವಿಟರ್ ಅಕೌಂಟ್ ಅಂದ್ರೆ ಟ್ವಿಟರ್ ಅಲ್ಲಿ ನಾವು ಯಾವತ್ತ ಇರ್ಲಿಲ್ಲ, ಯಾರ್ತ ಇರ್ಲಿಲ್ಲ. ಮತ್ತೆ ಟ್ವಿಟರ್ ಅಕೌಂಟ್ ನಮ್ಗೆ ಯಾವ ಅಕೌಂಟ್ ಹೇಳ್ತಾ ಸಹ ಇರ್ಲಿಲ್ಲ ಅವ್ರು, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ಲಿಲ್ಲ. ಓಕೆ, ಈಗ ನೀವು ಹೇಳ್ತಾ ಇದ್ರಿ ಧರ್ಮದ ವಿಚಾರದ ಬಗ್ಗೆ ಯಾವತ್ತೂ ನಾವು ಮಾತನಾಡೇ ಇಲ್ಲ ಅಂತ ಹೇಳಿ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ದಿನಗಳ ಕಾಲ ಅವ್ರೀಗ ಈ ವಿಚಾರಗಳು ಹಿಜಾಬ್ ಹಾಕೋದಕ್ಕೆ ಹೇಳ್ಬೇಕು ಅಂತ ನಿಮ್ಮ ಹತ್ರಗಳ ಹೇಳ್ತಾ ಇದ್ರ, ಡೈರೆಕ್ಟ್ ಆಗಿ ಅವ್ರ ಪ್ರಿನ್ಸಿಪಲ್ ಗಳ ಹತ್ರ ಹೋಗಿ ಮಾತಾಡಿದ್ದ? ನಮ್ಮ ಹತ್ರ ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ಈಗ ಸ್ಟಾರ್ಟ್ ಆಗ ಫಸ್ಟ್ ವೀಕ್ ಹೇಳ್ತಿದ್ವಿ, ಯಾಕೆ ನಮ್ಗೆ ಹಾಕಿ ಬಿಟ್ಟಿಲ್ಲ ಆ ತರ ಎಲ್ಲ ಹೇಳ್ತಿದ್ವಿ. ನಾವು ಅದಕ್ಕೆ ಮಾತಾಡ್ತಿದ್ವಿ, ಇರೋದು 2 ತಿಂಗಳಲ್ಲ, ಯಾಕೆ ಸುಮ್ಮನೆ ಇದನ್ನು ದೊಡ್ಡ ಮಾಡ್ತಿದ್ವಿ ವಿಷಯ. ಇಲ್ಲಿಗೆ ಬಿಡಿ, ಕಾಲೇಜ್ ಅಲ್ಲಿ ಒಳ್ಳೆ ರೀತಿ ಇರಿ, ಎಕ್ಸಾಮ್ ಸಹ ಬರ್ತುಂಟು, ಓದುವ ಅಂದ್ರೆ ಹೇಳಿದ್ವಿ. ಮತ್ತೆ ನಮ್ಗೆ ಇಷ್ಟು ದೊಡ್ಡ ವಿಷಯ ಆಗ್ತದಿಂದ ನಮ್ಗೆ ನಾವು ಊಹೆ ಕೂಡ ಮಾಡಿರ್ಲಿಲ್ಲ. ಇವ್ರು ಸಡನ್ ಆಗಿ ಹೀಗೆ ಸ್ಟಾರ್ಟ್ ಮಾಡಿದ್ರಿಂದ ನಮ್ಗೆ ಎಂದು ತುಳಿವು ಕೂಡ ಸಿಗ್ಲಿಲ್ಲ ಅದ್ರದ್ದು. ಈಗ ಒಂದ್ ಕಡೆ ಇನ್ನು 1 ತಿಂಗಳು 1.5 ತಿಂಗಳು ಇದೆ ಎಕ್ಸಾಮ್ಗೆ, ಇನ್ನೊಂದ್ ಕಡೆ ಈಗಾಗಲೇ ಈ ತರದ ಕ್ಲಾಸಸ್ ಇಲ್ಲ, ಕ್ಲಾಸಸ್ ಸರಿಯಾಗಿ ನಡೀತಾ ಇಲ್ಲ, ಕಾಲೇಜ್ಗಳಲ್ಲಿ ಪಾಠಗಳೆಲ್ಲ ಆಗ್ತಾ ಇಲ್ಲ, ಏನ್ ಅನ್ಸುತ್ತೆ? ಯಾವ ರೀತಿ ಆತಂಕ ಇದೆ ಅವ್ರಿಗೆ? ಇಲ್ವಾ ಈ ತರದ ಯಾವ್ದೇ ರೀತಿಯ ಕನ್ಸರ್ನ್ ಅನ್ಸ್ತಾ ಇಲ್ವಾ ಅವ್ರಿಗೆ? ಹೇಗೆ ಅಂದ್ರೆ ಅವರು ನಾವು ಹೇಳಿದೇವೆ ಎಕ್ಸಾಮ್, ಅದೇ ನಾವು ಸಹ ಹೇಳಿದೇವೆ ತುಂಬಾ ಸಲ, ಎಕ್ಸಾಮ್ ಬರ್ತಾ ಉಂಟು ಪಾತ್ರ, ನಿಮ್ಗೆ ಸಹ ಪಾಠ ಮಿಸ್ ಆಗ್ತದೆ, ನಮ್ಗೆ ಸಹ ಪಾಠ ತುಂಬಾ ತೊಂದರೆ ಆಗ್ತದೆ ಪಾಠ ಮಾಡ್ಲಿಕ್ಕೆ ಎಲ್ಲ ಅಂತ ನಾವು ಇದ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಹೇಳಿದೇವೆ. ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲ ಹೇಳಿದೇವೆ ನಾವು. ಅವರು ನಮ್ಗೆ ಹಿಜಾಬ್ ಹಾಕ್ಲಿಕ್ಕೆ ಬಿಡಿ, ನಾವು ಎಂತ ಕೇಳ್ತಿಲ್ಲ ಅಲ್ಲ, ನಾವು ಹಿಜಾಬ್ ಬಿಟ್ಟರೆ ಬೇರೆ ಎಂತ ಕೇಳ್ತಿಲ್ಲ ಅಲ್ಲ, ನಮ್ಗೊಂದು ಹಿಜಾಬ್ ಹಾಕಿ ಬಿಡಿ ಅದನ್ನೇ ಹೇಳ್ತಿದ್ದಾರೆ ಅವರು. ನಾವು ಎಷ್ಟು ಸಲ ಕೇಳಿದ್ರು ಹೇಳುದು ಅವ್ರದ್ದು ಒಂದೇ ಮಾತು. ಅಲ್ಲ ಇಷ್ಟು ದಿನ ಹಾಕಿಲ್ಲ, ಈಗ ಯಾಕೆ ಸಡನ್ ಆಗಿ ಅಂತ ಕೇಳಿಲ್ವಾ ನೀವು? ಅದನ್ನು ನಾವು ಕ್ವಶನ್ ಮಾಡಿ ಕೇಳಿದ್ದೇವೆ, ಅದು ಕೇಳಿದಕ್ಕೆ ನಮ್ಮ ಮಾತನ್ನೇ ಮುಚ್ಚಿಸ್ತಾರೆ. ಅಂದ್ರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನಮ್ಗೆ ಈಗ ಹಾಕ್ಬೇಕು, ನಮ್ಗೆ ಅದು ಫಂಡಮೆಂಟಲ್ ರೈಟ್, ನಮ್ಗೆ ಬೇಕು ಅನ್ನೋದು ಬಿಟ್ಟು ಬೇರೆ ಅವ್ರು ಎಂತ ಹೇಳ್ತಿಲ್ಲ. ಯಾರಾದ್ರೂ ಒಬ್ಬರು ಇದ್ರ ಒಂದು ಲೀಡರ್ಶಿಪ್ ಇಟ್ಕೊಂಡಿರ್ತಾರೆ ಅಥವಾ ಮಾಡಿ ಇರ್ತಾರೆ ಅಂತ ಹೇಳಿ, ಯಾರು ಇದನ್ನೆಲ್ಲ ಕಂಪ್ಲೀಟ್ ಆಗಿ ಈ ಹುಡುಗಿರನ್ನ ಇಷ್ಟು ಇದ್ರಲ್ಲಿ ಒಬ್ಬಳು ಹುಡುಗಿ ಯಾರಾದ್ರೂ ಮಾಡಿರ್ತಾರೆ, ಯಾರು ಆಗಿದ್ದಾರೆ ಅದು? ಅಂದ್ರೆ ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಇದು 6 ಜನ ತುಂಬಾ ಒಗ್ಗಟ್ಟು ನಿಂತಿದ್ದಾರೆ. ಅಂದ್ರೆ ಯಾರು ಒಂದು ಸುಳಿವು ಸಿಕ್ಕದಾಗೆ ಸಹ ಅವರು ವಿಷಯ ಮಾಡಿದ್ದಾರೆ. ನಮ್ಗೆ ಹಾಗಾಗಿ ನಮ್ಗೆ ಇದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಸಹ. ಎಲ್ಲರೂ ಒಂದೇ ತರ ಇದ್ದಾರೆ, ಒಂದೇ ರೀತಿಯಾಗಿ ಮಾತಾಡ್ತಾರೆ, ಅಥವಾ ಯಾರಾದ್ರೂ ಒಬ್ರು ಲೀಡರ್ಶಿಪ್ ಅನ್ನ ಏನಾದ್ರು ಪಡ್ಕೊಂಡಿದ್ದಾರೆ, ಅದ್ರದ್ದು ಒಬ್ಳಿಂದಾಗಿ ಎಲ್ಲರೂ ಈ ತರ ಬಿಹೇವಿಯರ್ ಏನಾದ್ರು ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಹೇಗೆ? ಇಲ್ಲ ಇಲ್ಲ ಇಲ್ಲ, ಎಲ್ರು ಒಂದೇ ರೀತಿಯಾಗಿ ಮಾತಾಡ್ತಾರೆ, ಎಂತ ಕ್ವಶನ್ ಕೇಳಿದ್ರು ಎಲ್ರದ್ದು ಒಂದೇ ಆನ್ಸರ್ ಆಗಿರ್ತದೆ. ಈಗ ನಮ್ಗೆ ಎಂಟು ವಿದ್ಯಾರ್ಥಿಗಳಿದ್ರು, ಅದ್ರಲ್ಲಿ ಇಬ್ರು ಅವರು ಆಮೇಲೆ ಒಪ್ಕೊಂಡು ಕ್ಲಾಸ್ಗೆ ಹೋದ್ರು ಅಂತ ಹೇಳಿ, ಅವ್ರ ಹತ್ರ ನೀವು ಮಾತನಾಡಿದಾಗ ಅವ್ರ ಹತ್ರ ಏನಾದ್ರು ಗೊತ್ತಾಯ್ತಾ ಹೇಗೆ, ಏನ್ ಆರಂಭ ಆಯ್ತು? ಆಮೇಲೆ ಈಗ ಅವರು ಕ್ಲಾಸ್ಗೆ ಬರ್ತಾರೆ, ಇವ್ರು ಏನಾದ್ರು ಮತ್ತೆ ಅವ್ರ ಹತ್ರ ಏನಾದ್ರು ಮಾತಾಡಿದ್ರ? ಇಲ್ಲ ಅಂದ್ರೆ ಅದೇ ಇಬ್ಬರು ಕ್ಲಾಸ್ಗೆ ಬಂದು ಕುತ್ಕೊಂಡಾದ್ಮೇಲೆ ಅವ್ರ ಜೊತೆ ನಾವೀಗ ಒಳ್ಳೆ ರೀತಿಯಲ್ಲಿ ಇದ್ದೇವೆ. ಮತ್ತೆ ಅವ್ರ ಹತ್ರ ನಾವು ಕೇಳಿದ್ದೇವೆ, ಅಂದ್ರೆ ಅವ್ರು ಯಾಕೆ ಬಿಟ್ಟಿಲ್ಲ ಹಾಗೆಲ್ಲ ನಾವು ಅವ್ರ ಬಗ್ಗೆ ಕೇಳಿದ್ದೇವೆ. ಅದಕ್ಕೆ ಅವ್ರು ನಮ್ಗೆ ಗೊತ್ತಿಲ್ಲ, ಅದೆಲ್ಲ ಇದ್ 2 ತಿಂಗಳು ಪ್ರಿನ್ಸಿಪಲ್ ಹೇಳಿದ್ರು, ನಮ್ಗೆ ಸಹ ಪಾಠ ಎಲ್ಲ ಕೇಳ್ಬೇಕಲ್ಲ, ಅದಕ್ಕೋಸ್ಕರ ನಾವು ಬಂದಿದ್ದೇವೆ ಅಂತ ಹೇಳಿದ್ರು. ಅವ್ರು ಒಳ್ಳೆ ರೀತಿಯಲ್ಲಿ ಉತ್ತರ ಕೊಟ್ಟರು, ಅದರಿಂದ ಟೀಚರ್ಸ್ ಅವ್ರಿಗೆ ಲೆಕ್ಚರ್ಸ್ ಅವ್ರಿಗೆ ಎಲ್ಲ ಖುಷಿ ಆಯ್ತು. ಅಲ್ಲ ಏನಾಯ್ತು ನಿಮ್ಗೆ ಸಡನ್ ಆಗಿ ಎಲ್ಲಿಂದ ಆರಂಭ ಆಯ್ತು ಅಂತ ಈ ಸ್ಟೂಡೆಂಟ್ಸ್ ಹತ್ರ ನೀವು ಕೇಳಿಲ್ವಾ? ಇಲ್ಲ, ಅವ್ರು ನಾವು ಕೇಳಿಕ್ಕೆ ಹೋಗ್ಲಿಲ್ಲ, ಮತ್ತೆ ಇದನ್ನು ದೊಡ್ಡ ವಿಶೇಷ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವ್ರ ಹತ್ರ ಕೇಳಿದ್ರೆ ಅವ್ರಿಗೆ ಎಂತ ಅವ್ರು ಪ್ರಾಬ್ಲಮ್ ಆಗ್ಬೋದಾ ಅಂತ ನಾವು ಕೇಳಿಕ್ಕೆ ಹೋಗ್ಲಿ. ಈಗ 6 ಜನ ಇದಾರಲ್ಲ, ಈಗ ಇವರಿಬ್ರು ಮತ್ತೆ ಕ್ಲಾಸ್ಗೆ ಹೋಗ್ತಾರೆ, ಅವ್ರ ಹತ್ರ ಮತ್ತೆ ಮಾತನಾಡಿ ಇಲ್ಲ ನೀವು ಬನ್ನಿ ಸಪೋರ್ಟ್ ಮಾಡಿ ಅಂತ ಏನಾದ್ರು ಕೇಳಿಲ್ವಂತ? ಅಂದ್ರೆ ಅವರು ಕೇಳಿದಾರ ಇಲ್ವಾ ಅಂತ ಗೊತ್ತಿಲ್ಲ, ಮತ್ತೆ ಕೇಳಿರ್ಬೋದು. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರ ಹತ್ರ ಕೇಳುದು ನಾನ್ಸ ನೋಡಿದೀನಿ, ಹಾಗಾಗಿ ಕೇಳಿರ್ಬೋದು ಅಂತ ನನ್ನ ಅನ್ಸುತ್ತೆ. ಓಕೆ, ಈಗ ಫೈನಲ್ ಆಗಿ ಈಗ ಇಷ್ಟೆಲ್ಲ ಗಲಾಟೆಗಳಾಗಿದೆ, ಏನಾಗುತ್ತೋ ಕೋರ್ಟ್ ನಲ್ಲಿ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾವ ರೀತಿಯ ತೀರ್ಪು ಬರುತ್ತೆ ಅಂತ ಹೇಳಿ, ಅವ್ರು ಕೂಡ ಕಾಲೇಜ್ಗೆ ಬರ್ತಾ ಇಲ್ಲ ಅಲ್ವಾ? ಸೊ ಹೇಗೆ ಈಗ ಇದೆಲ್ಲ ಮುಗಿದ ಮೇಲೆ ನೀವು ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇರ್ಬೇಕಾಗುತ್ತೆ ಇನ್ನು 2 ತಿಂಗಳು, ಮತ್ತೆ ಆನಂತರ ಡಿಗ್ರಿಗೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಏನೋ ಗೊತ್ತಿಲ್ಲ, ಏನ್ ಅನ್ಸುತ್ತೆ ಯಾವ ರೀತಿಗೆ ಇರ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಅವ್ರನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಮತ್ತೆ ಹೇಗೆ? ಮಾಡ್ತೇವೆ, ಯಾಕಂತ ಹೇಳಿದ್ರೆ ಮುಂಚಿನ ಸಹ ನಮ್ಮ ಫ್ರೆಂಡ್, ಅವ್ರು ಧರ್ಮ ವಿಷಯ ಆಗಿರ್ಬೋದು ಅದಕ್ಕೆ ಹೋಗಿರ್ಬೋದು, ಹಾಗಂತ ತಪ್ಪು ಮಾಡೋದಕ್ಕೆ ಕ್ಷಮೆ ಇದ್ದೇ ಇರ್ತದಲ್ವಾ, ಹಾಗಾಗಿ ನಾವು ಅವ್ರ ಜೊತೆ ಚೆನ್ನಾಗಿ ಇರ್ತೀರಿ, ಮತ್ತೆ ಎಲ್ಲರೂ ಕೂಡ ಎಜುಕೇಶನ್ ಕಂಟಿನ್ಯೂ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನೀವು ಎಲ್ಲರೂ ಕೂಡ ಒಟ್ಟಿಗೆ ಚೆನ್ನಾಗಿ ಓದ್ತೀರಿ ಅಂತ ಹೇಳ್ತಾ ಇದ್ದೀರಿ. ಆಲ್ ದಿ ವೆರಿ ಬೆಸ್ಟ್.
ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು. ಈಗ ಉಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಒನ್ ಟೂ ತ್ರೀ ಬಿಗ್ ಬ್ರೇಕಿಂಗ್. ಹಿಜಬ್ ಧ್ವಜ ಸಂಗ್ರಾಮ ಬಹಳ ಜೋರಾಗಿ ನಡೀತಾ ಇದೆ. ಸಚಿವ ಈಶ್ವರಪ್ಪ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಬಿಗಿಪಟ್ಟನ್ನ ಹಿಡಿದಿದ್ದು ಅಧಿವೇಶನದಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡಿದೆ. ಇವತ್ತು ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಲು ನಿರ್ಧಾರವನ್ನ ಕೈಗೊಂಡಿದ್ದು ಕಾಂಗ್ರೆಸ್ ಧರಣಿಯಿಂದಾಗಿ ಕಲಾಪ ನಡೆಯೋದೇ ಡೌಟ್ ಅಂತ ಹೇಳಲಾಗ್ತಿದೆ. ಕಲಾಪ ಆರಂಭವಾದರೂ ಹೋರಾಟಕ್ಕೆ ಕಾಂಗ್ರೆಸ್ನ ಶಾಸಕರು ನಿರ್ಧಾರವನ್ನ ಮಾಡಿದ್ದಾರೆ. ಡಿಕೆಶಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗಿದೆ. ಇವತ್ತು ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಸದನದ ಒಳಗೆ ಮೊಗಸಾಲೆಯಲ್ಲೇ ನಾಯಕರು ಮಲಗಿದ್ರು. ಸಚಿವ ಈಶ್ವರಪ್ಪ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಇವತ್ತು ಬಿಗಿಪಟ್ಟು ಹಿಡಿದು ಧರಣಿಯನ್ನ ಮಾಡ್ತಾರೆ. ಜೊತೆಗೆ ಈ ಒಂದು ಧರಣಿ ಕಂಟಿನ್ಯೂ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಈ ಒಂದು ಧರಣಿ ಮುಂದುವರೆದ್ರೆ ಅಧಿವೇಶನ ಮೊಟಕುಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗಾಗಿ ಏನಾಗುತ್ತೆ, ಇವತ್ತು ಸಚಿವ ಸಂಪುಟ ಸಭೆಯನ್ನ ಕೂಡ ಮಾಡ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಆ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ, ಏನಾಗತ್ತೆ, ಕಾದು ನೋಡಬೇಕು. ನಾನು ಸೋಮವಾರ ಎಲ್ಲ ನಮ್ಮ ತಾಲೂಕು ಕೇಂದ್ರಗಳಲ್ಲಿ ಇವ್ರನ್ನ ಡಿಸ್ಮಿಸ್ ಮಾಡಬೇಕು ಅಂತೇಳಿ, ಇಂಥ ರಾಷ್ಟ್ರದ್ರೋಹಿನ ರಾಷ್ಟ್ರದ್ರೋಹಿನ ಡಿಸ್ಮಿಸ್ ಮಾಡಬೇಕು ಅಂತೇಳಿ ನಾನು ಇವತ್ತು ಸಂದೇಶವನ್ನು ಕೊಡ್ತಾ ಇದ್ದೀನಿ. ಎಲ್ಲ ಕಾರ್ಯಕರ್ತರು ಹೋಗಿ ರಾಷ್ಟ್ರಧ್ವಜ ಇಟ್ಕೊಂಡು ಕಾಪಾಡಬೇಕು ಗೌರವ ಅಂತೇಳಿ ತಹಶೀಲ್ದಾರ್ಗೆ ಡಿಸಿಗೆ ಹೋಗಿ ಅರ್ಜಿ ಕೊಡಬೇಕು ಅಂತೇಳಿ, ಅಲ್ಲಿ ಮುಖಾಂತರ ಗವರ್ನರ್ಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ಸಂದೇಶ ಕೊಡ್ತಾ ಇದ್ದೀವಿ. ಇದು ರಾಜ್ಯಕ್ಕೆ ರಾಜ್ಯದ ಉದ್ದಗಲಿಗೂ ಕೂಡ ನಮ್ಮ ಪಕ್ಷ ಹೋರಾಟ ಮಾಡ್ತದೆ. ಈಗ ಒಂದು ಸ್ಮಾಲ್ ಬ್ರೇಕ್, ಬ್ರೇಕ್ ಆದ್ಮೇಲೆ ಉಳಿದ ಅಪ್ಡೇಟ್ಸ್. ಈಗಾಗಲೇ ಈಶ್ವರಪ್ಪ ಅವರ ರಾಜೀನಾಮೆಗೆ ಒತ್ತಾಯಿಸಿ ಕಾಂಗ್ರೆಸ್ ಒಂದ್ ಕಡೆ ಧರಣಿಯನ್ನ ಮಾಡ್ತಾ ಇದೆ, ಮತ್ತೊಂದ್ ಕಡೆ ಇದೇ ಈಶ್ವರಪ್ಪ ಅವರು ಸಿಡಿಲು ಗುಡುಗು ಜೋರಾಗಿದೆ. ಲೂಟಿ ಮಾಡಿ ಬೇಡಿ ಹಾಕೊಂಡು ಯಾಕೆ ಬೇಲ್ ಮೇಲೆ ಇದ್ದೀಯಾ? ಕನಕಪುರದಲ್ಲಿ ಬಂಡೆ ಹೊಡೆದು ಗೂಂಡಾಗಿರಿ ಮಾಡಬಹುದು, ಬಿಜೆಪಿಯಲ್ಲಿ ನೀವು ಏನ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಗುಡುಗಿದ್ದಾರೆ ಈಶ್ವರಪ್ಪ. ಸಚಿವ ಈಶ್ವರಪ್ಪ ಅವರ ಜೊತೆ ನಮ್ಮ ರಿಪೋರ್ಟರ್ ಕೃಷ್ಣ ಮಾತನಾಡಿಸಿದ್ದಾರೆ, ನೋಡಿ. ನಮ್ಮ ಜೊತೆಗೆ ಸಚಿವ ಕೆಎಸ್ ಈಶ್ವರಪ್ಪನವರಿದ್ದಾರೆ. ಸರ್, ಈಗ ಕಾಂಗ್ರೆಸ್ನವರು ಸದನದ ಬಾವಿಗಳದ್ದು ಹೋರಾಟವನ್ನು ಮಾಡ್ತಿದ್ದಾರೆ, ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟ ಕೂಡಲೇ ನಾವು ಹೊರಗಡೆ ಬರ್ತೀವಿ ಅಂತ ಹೇಳ್ತಿದ್ದಾರೆ, ಏನ್ ಹೇಳ್ತೀರಿ ಸರ್? ಈ ಜನ್ಮದಲ್ಲಿ ಅವ್ರು ಹೊರಗೆ ಬರೋದು ಬೇಡ, ಅವ್ರು ಅಲ್ಲೇ ಇರಲಿ. ಯಾಕೆಂದ್ರೆ ಅವರ ಅನೇಕ ಜನನೇ ಚರ್ಚೆ ಮಾಡ್ತಾ ಇರೋಂಥ ಸಲ ನೀವು ನಿಮ್ಮ ಟಿ ವಿಗಳ ಮುಖಾಂತರ ಏನು ನಾನು ಹೇಳಿಕೆ ಕೊಟ್ಟಿದ್ದೀನಲ್ಲ ಅದನ್ನು ಕಣ್ಣು ಬಿಟ್ಟು ನೋಡಲಿ ಅವರು. ಅದರ ಎಲ್ಲರೂ ಕೂಡ ನಾ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡೋಂಥ ಅಂಶವನ್ನು ಒಂದೇ ಒಂದು ಪರ್ಸೆಂಟ್ ನಾನು ಮಾಡಿದರೆ ಅವಾಗ ನಾನು ಹೇಳ್ತಿದ್ದೆ. ಎಲ್ಲ ಟಿ ವಿಗಳ ಮುಂದೆ ಬಹಿರಂಗವಾಗಿ ನೀವು ಕೇಳಿದ ಪ್ರಶ್ನೆಗಳ ಉತ್ತರ ಕೊಟ್ಟಿದ್ದೀನಿ. ತಪ್ಪು ಮಾಡಿದರೆ ಯಾರು? ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಶಿವಮೊಗ್ಗದಲ್ಲಿ ರಾಷ್ಟ್ರಧ್ವಜ ಇಳಿಸಿದ್ರು, ಕೇಸರಿ ಧ್ವಜ ಹಾರಿಸಿದ್ರು, ಇಷ್ಟು ಸುಳ್ಳು ಹೇಳೋಂಥ ವ್ಯಕ್ತಿಗೆ ಇಮ್ಮೇಟ್ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ದು ಶಿವಕುಮಾರ್ ಅವರು. ಅವ್ರನ್ನ ನ್ಯಾಯವಾಗಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರೋದವರು. ನಾವು ರಾಷ್ಟ್ರಧ್ವಜಕ್ಕೆ ಗೌರವ ಕೊಟ್ಟು ಲಾಲ್ ಚೌಕಕ್ಕೆ ಹೋಗ್ಬಿಟ್ಟು ಬಂದೀವಿ. ನಾವು ಪಾಕಿಸ್ತಾನ ಧ್ವಜ ತೆಗೆದು ಹಿಂದೂಸ್ತಾನ್ ಧ್ವಜವನ್ನು ಉಗ್ರಗಾಮಿಗಳಿಗೆ ಎದುರಿಸಿ ಹಾಕಿ ಬಂದ್ವಿ. ನಾವು ರಾಷ್ಟ್ರಧ್ವಜಕ್ಕೆ ನಮ್ಮ ಬಗ್ಗೆ ರಾಷ್ಟ್ರಧ್ವಜ ಬಗ್ಗೆ ಗೌರವ ಇರೋದು ಅವ್ರು ಪ್ರಶ್ನೆ ಮಾಡಬೇಕಾ? ರಾಷ್ಟ್ರಭಕ್ತಿ ಬಗ್ಗೆ ನಂಗೆ ಹೇಳ್ಕೊಡ್ಬೇಕು. ಅವ್ರು ಜೈಲಿಗೆ ಹೋಗಿ ಬಂದಿರೋರು, ಲೂಟಿ ಮಾಡಿದ್ಯಾ ಅಂತ ಅಂದ್ಕೊಂಡು ಜೈಲಿಗೆ ಹೋಗಿ ಬಂದಿರು, ಈ ಬೈಲಲ್ಲಿರೋರು. ಇವ್ರು ನನಗೆ ರಾಷ್ಟ್ರಭಕ್ತಿ ಬಗ್ಗೆ ಭಾಷಣ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಈ ಒಬ್ಬ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಭಾಳ ಬೇಗ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೊರಟುಬಿಟ್ಟಿದ್ದಾರೆ. ಬಿ ಜೆ ಪಿ ಬಗ್ಗೆ, ಬಿ ಜೆ ಪಿ ನಾಯಕರುಗಳ ಬಗ್ಗೆ ಏಕವಚನದಲ್ಲಿ ಮಾತಾಡೋದು, ರಾಷ್ಟ್ರದ್ರೋಹಿ ಅಂತ ಕರೆಯೋದು. ಯಾರು ರಾಷ್ಟ್ರದ್ರೋಹಿ? ಜೈಲಿಗೆ ಹಾಕೋಗಿದ್ದೆ ನೀನು? ಯಾಕೆ ಬೇಲಲ್ಲಿದೆಯಾ? ಬೇಡ ಹಾಕೊಂಡು ಹೋಗಿರ್ಲಿಲ್ವಾ ಜೈಲಿಗೆ? ಸದನದ ಒಳಗೆ ಈ ರೀತಿ ಅಂದರೆ ಡಿ ಕೆ ಶಿವಕುಮಾರ್ ಮಾತಾಡುವಂಥದ್ದು, ನೀವು ಮಾತಾಡುವಂಥದ್ದು ಎಲ್ಲ ಒಂದು ಕಡೆ ಏ ಅಂದಿದ್ದು ಅನಿಸ್ಕೊಳಕ್ಕೋಸ್ಕರ ವಿಧಾನಸೌಧಕ್ಕೆ ಬಂದಿಲ್ಲ. ರಾಷ್ಟ್ರದ್ರೋಹಿ, ಮಾತಾಡೋಕೆ ಅವಕಾಶ ಕೊಡಲ್ಲ ಸಿದ್ದರಾಮಯ್ಯ ಅಂತ ಹೋಗಿಟ್ಟು ಬಂದ್ಬಿಡು ಹೇಳಿದ್ರಲ್ಲ. ಅವ್ರಿಗೆ ರಾಜ್ಯ ಜನ ನೋಡ್ತಾ ಇರ್ತಾನೆ ಅದನ್ನು. ಅವರು ಹೇಳ್ತಾರಂಥ ಸಂದರ್ಭದಲ್ಲಿ ನೀವು ಸುಮ್ಮನೆ ಮೌನವಾಗಿ ಕೂತಿದ್ರಲ್ಲ, ನಿಮಗೆ ಶಕ್ತಿ ಇಲ್ವಾ ಅಂತ ರಾಜ್ಯ ಜನ ಕೇಳ್ತಾ ಇರ್ತಾನೆ. ಅವ್ರಿಗೆ ಉತ್ತರ ಕೊಡ್ಬೇಕು ತಾನೆ? ನಾನು ಕನಕಪುರದಲ್ಲಿ ನೀವು ಗುಂಡಾಗಿರಿ ಮಾಡ್ಬೋದು, ಕನಕಪುರದ ಜನ ಗುಂಡಾಗಳಲ್ಲ. ಕನಕಪುರದಲ್ಲಿ ಯಾರೋರನ್ನ ಕೆಲವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಗುಂಡಾಗಿರಿ ಮಾಡಿಕೊಂಡು ಬಂಡೆ ಹೊಡೆದು ಇವೆಲ್ಲ ನೀವು ಮಾಡ್ಕೊಂಡಿರ್ಬೋದು.
ಆ ಗುಂಡಾಗಿರಿನ ಭಾರತೀಯ ಜನತಾ ಪಾರ್ಟಿ ಯಾವ ಕಾರ್ಯಕರ್ತನು ಕೂಡ ಸಹಿಸಲ್ಲ, ಒಪ್ಪಲ್ಲ. ಈಶ್ವರಪ್ಪನವರ ಬಾಯಿ ಬಚ್ಚಲು ಬಾಯಿ ಎಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಈಗ ತಾನೇ ಹೇಳಿದ್ದಾರೆ. ಈ ಒಂದು ಪ್ರತಿಭಟನೆ ವಿಚಾರವಾಗಿ ನಿನ್ನೆ ಮಾತನ್ನ ವಿಚಾರವಾಗಿ ಹೇಳ್ತೀರಾ ಸರ್, ಅವ್ರಿಗೆ ಏನು ಸಂದೇಶವನ್ನು ಕೊಡ್ತೀರಾ? ಬಚ್ಚಲು ಬಾಯಿನೋ ಭಕ್ತಿಯ ಬಾವಿ ಬಾಯಿನೋ ರಾಜ್ಯ ಜನಕ್ಕೆ ಹೇಳ್ತೀನಿ ನಾನು, ಡಿ ಕೆ ಶಿವಕುಮಾರ್ ಎಂಥ ಗೂಂಡ, ಯಾಕೆ ಜೈಲಿಗೆ ಹೋಗಿದ್ದಾನೆ, ಇದನ್ನು ರಾಜ್ಯ ಜನ ನೋಡ್ತಿದ್ದಾರೆ. ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದಂಥ ಡಿ ಕೆ ಶಿವಕುಮಾರು ಕಾಂಗ್ರೆಸ್ನವ್ರ ಬಗ್ಗೆ ಕ್ರಿಮಿನಲ್ ಕೇಸ್ ಹಾಕಿ, ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದಂಥ ಏನು ಕೇಸ್ಗಳು ಹಾಕಬೇಕು ಅದನ್ನು ಹಾಕಿ ಮತ್ತೊಮ್ಮೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ಇದಿಷ್ಟು ಸಚಿವ ಕೆ ಎಸ್ ಈಶ್ವರಪ್ಪನವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಹಿಜಬ್ ಹೋರಾಟ. ಮಕ್ಕಳೊಂದಿಗೆ ಪೋಷಕರು ಕಾಲೇಜುಗಳತ್ತ ಈಗ ಬರ್ತಾ ಇದ್ದಾರೆ. ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಂಘಟನೆಗಳು ಬೆಂಬಲವನ್ನ ನೀಡ್ತಾ ಇವೆ. ಮಕ್ಕಳ ಜೊತೆ ಈಗ ಪೋಷಕರು ಬರ್ತಾ ಇದ್ದಾರೆ, ಯಾಕಂದ್ರೆ ಆತಂಕ ಇದೆ ಏನಾಗತ್ತಪ್ಪ ಏನು ಅಂತ ಹೇಳಿ. ಹಿಜಬ್ ಹೋರಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಆತಂಕ ಸಹಜವಾಗಿಯೇ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಮಕ್ಕಳೊಂದಿಗೆ ಪೋಷಕರು ಕೂಡ ಕಾಲೇಜುಗಳತ್ತ ಬರ್ತಾ ಇದ್ರೆ ಕೆಲವು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಕೆಲವು ಸಂಘಟನೆಯವರು ಬೆಂಬಲವನ್ನ ಕೊಡ್ತಿದ್ದಾರೆ. ಉಡುಪಿಯಿಂದ ಶುರುವಾದಂತಹ ಹೋರಾಟ ಈಗ ಇಡೀ ರಾಜ್ಯಕ್ಕೆ ವಿಸ್ತರಣೆಯಾಗಿದೆ. ಪ್ರಮುಖವಾಗಿ ಕಾಲೇಜುಗಳಲ್ಲೂ ಕೂಡ ಈ ಒಂದು ಹಿಜಬ್ ಗಲಾಟೆ ಕಾವೇರುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ನತ್ತ ಬೊಟ್ಟು ಮಾಡಿ ಸುಮ್ಮನಾಗಿದೆ ನಾಯಕರು, ಸುಮ್ಮನಾಗಿದ್ದಾರೆ ಸರ್ಕಾರ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು, ಇಂತಹ ಒಂದು ಘಟನೆಗಳು ಆದಾಗ ಎಲ್ಲರೂ ಕೂಡ ಸಂಯಮದಿಂದ ಇರಬೇಕಾಗತ್ತೆ, ಎಲ್ಲರೂ ಸಹಕಾರವನ್ನು ಕೊಡಬೇಕಾಗತ್ತೆ, ಎಲ್ಲರೂ ಒಂದೇ ರೀತಿಯಾಗಿ ಇರಬೇಕಾದಂಥ ಪರಿಸ್ಥಿತಿ ಇದು. ಮಕ್ಕಳ ಭವಿಷ್ಯದ ಪ್ರಶ್ನೆ ಕೂಡ ಇಲ್ಲಿ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಏನೇ ಆದರೂ ಕೂಡ ಆನಂತರ ಅದು ತೊಂದರೆ ಆಗೋದು ಮಕ್ಕಳಿಗೆ. ಸೊ ಹೈಕೋರ್ಟ್ನಿಂದ ಅಂತಿಮ ತೀರ್ಪು ಬರುವವರೆಗೂ ಈ ರೀತಿಯಾದಂಥ ಒಂದು ಹಗ್ಗಜಗ್ಗಾಟ ನಡೆಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಎಲ್ಲರೂ ಕೂಡ ಅತ್ಯಂತ ಶಾಂತಿಯಿಂದ ಸಂಯಮದಿಂದ ಇಂತಹ ಸಂದರ್ಭದಲ್ಲಿ ಬಿಹೇವ್ ಮಾಡಬೇಕಾಗತ್ತೆ. ಕಾಲೇಜುಗಳಿಗೆ ಮಕ್ಕಳು ಹೋಗಬೇಕಾಗತ್ತೆ, ಅಲ್ಲಿ ಪಾಠ ಪ್ರವಚನಗಳನ್ನು ಕೇಳುವಂತಹ ಮನಸ್ಥಿತಿಯನ್ನು ನಾವು ಮಕ್ಕಳಾಗಿರ್ಬೋದು ಅಥವಾ ಅಲ್ಲಿನ ಪೋಷಕರಾಗಿರ್ಬೋದು ಅಥವಾ ಅಲ್ಲಿನ ಟೀಚರ್ಸ್ ಆಗಿರ್ಬೋದು ಎಲ್ಲರ ಜವಾಬ್ದಾರಿ ಕೂಡ ಇದೆ. ಈ ಹಿನ್ನೆಲೆ ಒಂದಷ್ಟು ಕೆಲ ಸಂಘಟನೆಯವರು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಈಗ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ, ಪೋಷಕರು ಬರ್ತಾ ಇದ್ದಾರೆ ಮಕ್ಕಳ ಜೊತೆಗೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ವಿದ್ಯಾಭ್ಯಾಸ, ಶಿಕ್ಷಣ, ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನ ನಾವಿಲ್ಲಿ ಮಾಡಬೇಕಾಗತ್ತೆ. ಈ ಗಲಾಟೆಯಿಂದ ಅನೇಕ ಮನಸ್ಸುಗಳ ಮೇಲೆ ಪರಿಣಾಮ ಬೀರಿರೋದನ್ನ ನೋಡ್ತಾ ಇದ್ದೀವಿ, ಎಜುಕೇಷನ್ ಮೇಲೆ ಪರಿಣಾಮ ಬೀರಿರೋದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲೇ ಏನೇ ಆದ್ರೂ ಕೂಡ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಎಲ್ಲರೂ ತಾಳ್ಮೆಯಿಂದ ಇರುವಂತಹ ಪರಿಸ್ಥಿತಿಯನ್ನ ನಾವಾಗಿ ಈಗ ತಂದುಕೊಳ್ಬೇಕಾಗತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೇಟ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್ ಶೇಟ್, ಈಗಾಗಲೇ ಕಾಲೇಜುಗಳ ಆರಂಭ ಆಗಿದೆ ಆದರೂ ಕೂಡ ವಿದ್ಯಾರ್ಥಿಗಳು ಯಾರು ಬರ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ, ಆದ್ರೆ ಮತ್ತೊಂದು ಕಡೆ ಸಾಕಷ್ಟು ವಿದ್ಯಾರ್ಥಿನಿಯರ ಆತಂಕ ಇದೆ ಏನಾಗುತ್ತೋ ಏನೋ ಅಂತ ಹೇಳಿ. ಸೊ ಈಗ ಅಲ್ಲಿ ಯಾವ ರೀತಿಯಾದ ಸಿಚುವೇಶನ್ ಕಂಡು ಬರ್ತಾ ಇದೆ, ಹೇಗೆ ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕಂತಹ ಅನಿವಾರ್ಯತೆ ಈಗ ಅಲ್ಲಿ ಕಂಡು ಬರ್ತಾ ಇದೆ. ನಮಿತಾ, ಯಾಕಂದ್ರೆ ಈಗ ಈಗಾಗಲೇ ಈ ಹಿಜಬ್ ವಿವಾದ ಏನು ಹೈಕೋರ್ಟ್ ನಲ್ಲಿದೆ, ಹೀಗಾಗಿ ಈ ಮುಸ್ಲಿಂ ವಿದ್ಯಾರ್ಥಿನಿಯರು ಹೆಚ್ಚಿನ ವಿದ್ಯಾರ್ಥಿನಿಯರು ಮನೆಯಿಂದಲೇ ಆನ್ಲೈನ್ ಕ್ಲಾಸ್ಗೆ ಬೇಡಿಕೆ ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ವಿಜಯಶಂಕರ್ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಆನ್ಲೈನ್ ಕ್ಲಾಸ್ ಮೂಲಕವೇ ನಮಗೆ ಕ್ಲಾಸಸ್ ಮಾಡಿ ಅಂತ ಹೇಳಿ ಬೇಡಿಕೆ ನೀಡಿದ್ರು. ಹಾಗಾಗಿ ಆ ಕಾಲೇಜಿನ ಶಿಕ್ಷಕರು ಪ್ರಿನ್ಸಿಪಾಲರು ಆನ್ಲೈನ್ ಕ್ಲಾಸ್ ಮೂಲಕ ಏನು ಎಕ್ಸಾಮ್ ಅನ್ನ ಮಾಡುವಂತದ್ದು ಮತ್ತೆ ಕ್ಲಾಸ್ ಅನ್ನ ಮಾಡುವಂತದ್ದು ನಿರ್ಧಾರ ಮಾಡಿರುವಂತದ್ದು, ಮತ್ತೆ ಉಳಿದ ಕಾಲೇಜಿನಲ್ಲಿ ಈ ಏನು ಎಲ್ಲಿ ವಿವಾದ ಸೃಷ್ಟಿ ಆಯ್ತು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ, ಅಲ್ಲಿ ಯಾರು ವಿದ್ಯಾರ್ಥಿ ಇನ್ನೂ ಕೂಡ ಮುಂದಿನ ದಿನ ಕೂಡ ಬಂದಿಲ್ಲ. ಈಗ ಹೈಕೋರ್ಟ್ ಅವರು ಕೂಡ ಹೈಕೋರ್ಟ್ನ ಒಂದು ಏನು ತೀರ್ಪಿಗಾಗಿ ನಿರೀಕ್ಷೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಉಳಿದೆಲ್ಲ ತರಗತಿಗಳು ಆರಂಭವಾಗಿದೆ. ಇನ್ನು ಮುಖ್ಯವಾಗಿ MGM ಕಾಲೇಜಿನಲ್ಲಿ ಕೂಡ ಇಂದಿನಿಂದ ಹಂತ ಹಂತವಾಗಿ ತರಗತಿಗಳನ್ನ ಆರಂಭ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮುಸ್ಲಿಂ ವಿದ್ಯಾರ್ಥಿನಿಯರು ಒಂದ್ ಕಡೆ ಏನು ಆನ್ಲೈನ್ ಕ್ಲಾಸ್ ಮೂಲಕ ಬೇಡಿಕೆ ಇಟ್ಟರೆ, ಇನ್ನೊಂದ್ ಕಡೆ ಹೈಕೋರ್ಟ್ ತೀರ್ಪಿನ ಕಡೆ ನಿರೀಕ್ಷೆ ಇಟ್ಕೊಂಡಿರುವಂತದ್ದು. ಉಳಿದ ಎಲ್ಲ ಕಡೆ ತರಗತಿಗಳು ಆರಂಭ ಆಗ್ತಾ ಇದೆ ಹಂತ ಹಂತವಾಗಿ. ನವಿತಾ, ಈಗ ನೀವು ನೋಡಿದ್ರಲ್ಲ ಪರೀಕ್ಷೆ ಹಲವು ದಿನಗಳಿಂದ ನೋಡ್ತಾ ಇದ್ದೀರಾ, ಅಲ್ಲಿ ಹತ್ತಿರದಲ್ಲೇ ಇದ್ದು ಮಕ್ಕಳ ಮನಸ್ಥಿತಿ ಹೇಗಿದೆ, ಮಕ್ಕಳಲ್ಲಿ ಆತಂಕ ಇದೆಯಾ ಅಲ್ಲಿ ಹೇಗಪ್ಪ ಏನು ಅಂತ? ಸದ್ಯಕ್ಕೆ ಈಗ ಎಲ್ಲ ಈ ಯಾರು ಏನ್ ಮುಸ್ಲಿಂ ವಿದ್ಯಾರ್ಥಿನಿ ಇದ್ರೆ ಅವ್ರಿಗೆ ಆತಂಕ ಇರೋದು ಒಂದೇ, ಹೈಕೋರ್ಟ್ ತೀರ್ಪು ಏನ್ ಬರುತ್ತೆ, ಮತ್ತೆ ನಮ್ಗೆ ತರಗತಿಗಳು ಮಿಸ್ ಆಗ್ತಾ ಇದೆ, ಹೈಕೋರ್ಟ್ ತೀರ್ಪು ಮುಂದೆ ಹೋಗ್ತಾ ಇದೆ, ಸರ್ಕಾರ ಕೂಡ ಏನು ಬೇರೆ ಬೇರೆ ರೀತಿಯ ಹೇಳಿಕೆ ನೀಡ್ತಾ ಇರೋದು. ಒಂದ್ ಕಡೆ ಪದವಿ ಕಾಲೇಜಿನಲ್ಲಿ ಸಮವಸ್ತ್ರ ಕಡ್ಡಾಯ ಇಲ್ಲ ಹೇಳುವಂತದ್ದು, ಮತ್ತೆ PUC ಮಾತ್ರ ಏನು ಸಮವಸ್ತ್ರ ಕಡ್ಡಾಯ ಅಲ್ಲಿ ಹಿಜಾಬ್ ಹಾಕ್ಬಾರ್ದು ಅಂತ ಹೇಳಿದ್ರು. ಒಂದ್ ಕಡೆ ಆ ಪದವಿ ಕಾಲೇಜಿನ ಪ್ರಾಂಶುಪಾಲರು ಹಿಜಾಬ್ ಇಲ್ಲದೆ ಬರ್ಬೇಕು ಅನ್ನೋ ಒಂದು ಆದೇಶ ಮಾಡ್ತಾ ಇರೋದು, ಇದೆಲ್ಲ ಒಟ್ಟಾರೆ ನೋಡ್ತಿರ್ಬೇಕಾದ್ರೆ ಒಂದ್ ಕಡೆ ಆತಂಕ ಮುಸ್ಲಿಂ ವಿದ್ಯಾರ್ಥಿನಲ್ಲಿ, ಇನ್ನೊಂದ್ ಕಡೆ ಹಿಂದೂ ವಿದ್ಯಾರ್ಥಿಗಳಲ್ಲಿ ಉಳಿದ ವಿದ್ಯಾರ್ಥಿಗಳಲ್ಲಿ ಎಲ್ಲಿ ಮತ್ತೆ ವಿವಾದ ಸೃಷ್ಟಿ ಮಾಡ್ತಾರೋ, ಮತ್ತೆ ಎಲ್ಲಿ ಪ್ರತಿಭಟನೆ ಮಾಡ್ತಾರೋ,
ಮತ್ತೆ ಯಾವ ರೀತಿಯ ಕಾಲೇಜ್ ಆವರಣದಲ್ಲಿ ಯಾವ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೋ ಅನ್ನುವಂತ ಆತಂಕ ಒಂದ್ ಕಡೆ ಇದೆ. ಹಾಗಾಗಿ ಸದ್ಯಕ್ಕೆ ಎಲ್ಲಾ ಸದ್ಯಕ್ಕೆ ಮಟ್ಟಿಗೆ ಒಂದು ರೀತಿಯ ಶಾಂತವಾಗಿದೆ. ಯಾಕಂದ್ರೆ ಈ ಯಾರು ಆರು ವಿದ್ಯಾರ್ಥಿನಿಯರು ಬರದ ಹಿನ್ನೆಲೆಯಲ್ಲಿ ಕೆಲ ಬಾಲಕಿಯರ ಪದವಿಯರ ಕಾಲೇಜಿನಲ್ಲಿ ಸದ್ಯಕ್ಕೆ ಮನಸ್ಥಿತಿ ಅಂದ್ರೆ ಆತಂಕದ ಮನಸ್ಥಿತಿ ದೂರ ಆಗಿದೆ ಹೇಳ್ಬೋದು. ಥ್ಯಾಂಕ್ ಯು ಪರೀಕ್ಷಿತ ಡೀಟೇಲ್ಸ್ಗೆ. ಹೈಕೋರ್ಟ್ನಲ್ಲಿ ಇವತ್ತು ಹಿಜಬ್ ವಿಚಾರಣೆ ಮುಂದುವರಿಯಲಿದ್ದು ದೂರುದಾರರ ಪರ ವಕೀಲರು ವಾದವನ್ನ ಮಂಡನೆ ಮಾಡಲಾಗಿದ್ದು ಬಹುತೇಕವಾಗಿ ಅಂತಿಮ ಆಗಿದೆ. ಸೊ ಇವತ್ತು ಸರ್ಕಾರದ ಪರ ಪ್ರತಿ ವಾದವನ್ನ ಮಂಡಿಸಲಿದ್ದಾರೆ ಎಜಿ ಪ್ರಭಲಿಂಗ ನಾವಡಗಿ ಅವರು. ಆರು ಮಂದಿ ಅರ್ಜಿದಾರರ ಪರವಾಗಿ ವಾದ ಮಂಡನೆ ಆಗಿದೆ. ನಿನ್ನೆ ಕೂಡ ಪಿಎಲ್ ಎರಡು ರಿಜೆಕ್ಟ್ ಆಯಿತು. ಒಬ್ಬರಿಗೆ ಇವತ್ತು ಮತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಇವತ್ತು ಪ್ರಭುಲಿಂಗ ನಾವಡಗಿ ಅವರು ಸರ್ಕಾರದ ಪರ ವಕೀಲರಾದಂತಹ ಎಜಿ ಪ್ರಭುಲಿಂಗ ನಾವಡಗಿ ಅವರು ಇವತ್ತು ವಾದವನ್ನ ಮಂಡನೆ ಮಾಡಲಿದ್ದಾರೆ. ಇವತ್ತು ಆರನೇ ದಿನದ ವಿಚಾರಣೆ ಏನಾಗತ್ತೆ ಅನ್ನುವಂತಹ ಕುತೂಹಲ ಇದೆ. ಅರ್ಜಿದಾರರ ವಕೀಲರ ವಾದಕ್ಕೆ ಪ್ರತಿವಾದದ ಅಂಶಗಳ ವಿವರಣೆಯನ್ನ ಇವತ್ತು ನೀಡುತ್ತಾರೆ. ವಾದ ಪ್ರತಿವಾದಗಳು ಇವೆಲ್ಲದರ ಆಲಿಸಿದ ನಂತರ ಇವತ್ತೇ ತೀರ್ಪು ಬರುತ್ತಾ, ತೀರ್ಪು ಬರುವಂತಹ ನಿರೀಕ್ಷೆ ಇದೆ, ಸಾಧ್ಯತೆಗಳಿದೆ. ಅಂತಿಮ ತೀರ್ಪು ಅಲ್ಲದಿದ್ರೂ ಮಧ್ಯಂತರ ತೀರ್ಪು ಬರುವಂತಹ ಸಾಧ್ಯತೆ ಇದೆ. ಎಜಿ ನಾವಡಗಿ ಪ್ರತಿವಾದದ ಮೇಲೆ ನಿಂತಿದೆ ಹಿಜಬ್ನ ಭವಿಷ್ಯ. ಇವತ್ತು ಅನೇಕ ಈಗ ವಕೀಲರುಗಳು ಕಂಟಿನ್ಯೂಸ್ ಆಗಿ ಮೊನ್ನೆಯಿಂದಲ ನಾವು ನೋಡಿದ್ವಿ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಾದವನ್ನ ಮಂಡನೆ ಮಾಡಿದ್ರು. ಅನೇಕ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು, ಬೇರೆ ಬೇರೆ ಕೇಸ್ಗಳನ್ನ ಉಲ್ಲೇಖ ಮಾಡಿದ್ರು, ಬೇರೆ ಬೇರೆ ತೀರ್ಪುಗಳನ್ನ ಉಲ್ಲೇಖ ಮಾಡಿದ್ರು. ಆಮೇಲೆ ಯಾಕೆ ಸಮವಸ್ತ್ರ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹಿಜಬ್ ಯಾಕೆ ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ವಾದವನ್ನ ಮಂಡನೆ ಮಾಡಿದ್ದಾರೆ. ಇವತ್ತು ಸರ್ಕಾರದ ಪರ ವಕೀಲರು ಯಾವ ರೀತಿಯಾಗಿ ಪ್ರತಿವಾದವನ್ನ ಮಂಡನೆ ಮಾಡುತ್ತಾರೆ ನೋಡಬೇಕು. ವಿಜಯಪುರದ ಸರ್ಕಾರಿ ಕಾಲೇಜಿನತ್ತ ವಿದ್ಯಾರ್ಥಿನಿಯರು ಈಗ ಆಗಮಿಸ್ತಾ ಇದ್ದಾರೆ. ಹಿಜಬ್ ಬುರ್ಕಾ ತೆಗೆದಿಡಲು ವಿದ್ಯಾರ್ಥಿನಿಯರಿಗೆ ಹೇಳಲಾಗಿದೆ. ಎರಡು ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾಲೇಜ್ ಎದುರು ಹೆಚ್ಚಿನ ಮಹಿಳಾ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು, ಕಾಲೇಜಿನತ್ತ ಈಗ ಒಬ್ಬೊಬ್ಬರೇ ವಿದ್ಯಾರ್ಥಿನಿಯರು ಆಗಮಿಸ್ತಾ ಇದ್ದಾರೆ. ಒಂದು ರೀತಿಯ ಸ್ವಲ್ಪ ಆತಂಕ ಕಡಿಮೆ ಆಗಿದೆ. ಈಗ ಹಿಜಾಬ್ ಬುರ್ಕಾ ತೆಗೆದಿಡೋದಕ್ಕೆ ಅವರಿಗೆ ಬೇಕಾದಂತಹ ಬೇರೆ ವ್ಯವಸ್ಥೆಯನ್ನು ಕೂಡ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಕಾಲೇಜು ಸುತ್ತ ಬೇರೆಯವರು ಬರದ ಹಾಗೆ ಬಂದೋಬಸ್ತ್ ಅನ್ನ ಮಾಡಲಾಗಿದ್ದು, ಪ್ರತಿಭಟನೆಗಳಿಗೆ ಯಾವುದೇ ರೀತಿಯಲ್ಲೂ ಆಸ್ಪದ ಸಿಗದ ಹಾಗೆ ಬಿಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತು ಪ್ರತಿಭಟನೆ ಕಾವೇರುವಂತಹ ಸಾಧ್ಯತೆ ಇದೆ. ಆದರೆ ಅನೇಕ ಶಾಲಾ ಕಾಲೇಜುಗಳಲ್ಲಿ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಒಂದು ರೀತಿಯಾದಂತಹ ಆತಂಕದಿಂದ ಬಂದರೂ ಕೂಡ ಸ್ವಲ್ಪ ತಿಳಿ ಆಗ್ತಾ ಇದೆ ಆ ರೀತಿಯಾದಂತಹ ಟೆನ್ಷನ್. ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ಕಾಲೇಜುಗಳ ಸುತ್ತ ಕೂಡ ಆಲ್ಮೋಸ್ಟ್ ಕೆಲವು ಕಡೆಗಳಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿದೆ, ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ, ಯಾರೂ ಕೂಡ ಪ್ರತಿಭಟನೆಗಳನ್ನು ಮಾಡಬಾರ್ದು ಅನ್ನುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಒಂದು ಸ್ಮಾಲ್ ಬ್ರೇಕ್, ಉಳಿದ ಪ್ರಮುಖ ಸುದ್ದಿ ನೋಡೋಣ.